ನಮಸ್ಕಾರ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅಕಾಡೆಮಿಗೆ ನಿಮ್ಮೆಲ್ಲರನ್ನು ನಿಮ್ಮೆಲ್ಲರೂ ಇದ್ದೇನೆ ಈ ಒಂದು ಸಂಚಿಕೆಯಲ್ಲಿ ಜಾಗತಿಕ ಇತಿಹಾಸಕ್ಕೆ ಸಂಬಂಧಿಸಿದಾಗ ಪ್ರಮುಖ ಪ್ರಶ್ನೋತ್ತರಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಈ ಒಂದು ಚರ್ಚೆ ಪಿ ಎಸ್ ಐ ಕೆ ಪಿ ಎಸ್ ಸಿ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಗತ್ತೆ ಅಂತೇಳಿ ಭಾವಿಸ್ತೇನೆ ವಿಷಯಕ್ಕೆ ಹೋದಕ್ಕಿಂತ ಮುಚಿತವಾಗಿ ನಮ್ಮ ಒಂದು ಪ್ಲಸ್ ಮೆಂಬರ್ಶಿಪ್ನ ಬೆನಿಫಿಟ್ಸನ್ನು ನೋಡ್ತಾ ಹೋಗೋಣ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಈಗ ಕಲಿಯಿರಿ ಒಂದು ಟಾಪ್ ಶಿಕ್ಷಣ ತಜ್ಞರಿಂದ ಕನ್ನಡದಲ್ಲಿ ಕೂಡ ಅಂತಕ್ಕಂಥದ್ದು ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇಂದ ಕ್ಲಾಸ್ ರೂಮ್ ವರ್ಗಿದ್ರೆ ಅಂತಕ್ಕಂಥ ಭಾವನೆ ಹುಟ್ಟಾಗುತ್ತೆ ಕಾನ್ಸೆಪ್ಟ್ ಬೇಸ್ ಕ್ವಿಜಸ್ ಇದೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ ಡಿಟೇಲ್ ಟೆಸ್ಟ್ ಸೀರೀಸ್ ಇದೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇದೆ ಜೊತೆಗೆ ಅನಿಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕೂಡ ಇದೆ ಜೊತೆಗೆ ಲರ್ನ್ ಎನಿ ಟೈಮ್ ಎನಿವೇರ್ ಚಾಟ್ ವಿತ್ ಎಜುಕೇಟರ್ಸ್ ಅಂತರಲ್ಲಿ ಆಕ್ಸಸ್ ಆಫ್ ಎಜುಕೇಟರ್ ನೋಟ್ಸ್ ಇನ್ನು ಇದು ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ ಸ್ನೇಹಿತರೆ ಶೀಘ್ರವೇ ನಾನು ಕೂಡ ನಿಮಗಾಗಿ ಲೈವ್ ಬರ್ತಾ ಇದ್ದೇನೆ ಅದು ಫ್ರೀ ಆ್ಯಂಡ್ ಪ್ಲಸ್ ಮೆಂಬರ್ಶಿಪ್ಪಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಏನು ಮಾಡ್ಬೋದು ಅಂದರೆ ಈಗಲೇ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದಾಗಿದೆ ನಾನು ಫಾಲೋ ಮಾಡ್ಕೋಬೋದಾಗಿದೆ ಅಂತಕ್ಕಂಥದ್ದು ಮೊದಲನೇದಾಗಿ ಯಾವೆಲ್ಲ ಎಕ್ಸಾಮ್ಸ್ಗಳಿಗೆ ನಾವು ಕೋಚ್ ಇದ್ದೀವಿ ಅಂತಕ್ಕಂಥ ನೋಡೋದಾದರೆ ಕೆ ಎಸ್ ಎಕ್ಸಾಮ್ಸ್ ಆಗಿರ್ಬೋದು ಕರ್ನಾಟಕ ಪೊಲೀಸ್ ಎಕ್ಸಾಮ್ಸ್ ಆಗಿರ್ಬೋದು ಎಫ್ ಟಿ ಎಸ್ ಡಿ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಕೋಚನ ಮಾಡ್ತಾ ಇದ್ದೇವೆ ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಐ ಎಸ್ ಆ್ಯಂಡ್ ಕೆ ಎಸ್ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇಲ್ಲಿ ನಿಮಗೆ ಕೋಚ್ ಮಾಡ್ತಾರೆ ಇನ್ನು ನಮ್ಮ ಒಂದು ಟಾಪ್ ಎಜುಕೇಷನ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ ಇಲ್ಲಿ ಮುಖ್ಯವಾಗಿ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕೂತ್ಕೊಂಡು ಅದೇನೋ ಮಾಡ್ಬೋದು ಪರ್ ಡೈ ಇಲ್ಲಿ ನಿಮಗೆ ಹದಿನೆಂಟು ರೂಪಾಯಿ ಮಾಡಬೇಕಾಗುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ ಜೊತೆಗೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ವ್ಯವಸ್ಥಿತವಾಗಿ ಉನ್ನತನಾಗಿ ನಿಮಗಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತಕ್ಕಂಥದ್ದು ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ ಈಗಲೇ ಭಾರತದ ಅತಿ ದೊಡ್ಡ ಆನಕ ವೇದಿಕೆಯಾದಂತಹ ಅಣಕೆಡೆ ನನಗೆ ಆ್ಯಪ್ನ ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಇಲ್ಲಿ ಫಸ್ಟ್ ಫೇಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲ್ಲಿ ನಿಮಗೆ ತ್ರೀ ಮಂತ್ ಸಬ್ಸ್ಕ್ರಿಪ್ಷನ್ ಇದೆ ಸಿಕ್ಸ್ ಮಂತ್ಸ್ ಇದೆ ಜೊತೆಗೆ ಒನ್ ಮಂತ್ ಇದೆ ಜೊತೆಗೆ ಟ್ವೆಲ್ ಮಂತ್ ಇದೆ ಯಾವುದು ನಿಮಗೆ ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು ಇಲ್ಲಿ ಮೊದಲನೇದಾಗಿ ನೀವು ಏನಾದರೂ ಟೇವೆಲ್ ಮಂತ್ಸ್ ಆಯ್ಕೆ ಮಾಡ್ಕೊಂಡ್ರೆ ಫೈ ಏಯ್ಟಿ ಥ್ರೀ ಪರ್ ಮಂತ್ ಪೇ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ಬೆನಿಫಿಟ್ ಇದೆ ನಿಮಗೆ ಅದೇನೆಂದರೆ ಇಮಾಮ್ ಸಾಬ್ ಐ ಎಮ್ ಎಮ್ ಎಸ್ ಎ ಈ ಒಂದು ರೆಫರಲ್ ಕೋಡ್ನ ಬಳಸೋದಾದ್ರೆ ನಿಮಗೆ ಏನಾಗುತ್ತೆ ಅಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಒಂದು ವೇಳೆ ಈ ಒಂದು ಐ ಎ ಎಮ್ ಎಸ್ ಸಿ ಬಿ ಇಮಾಮ್ಸ್ ಆಫ್ ನೈಟೀನ್ ಹಂಡ್ರೆಡ್ ನೈಂಟೀನ್ ರೆಫರಲ್ ಕೋಡ್ ಲಭ್ಯ ಇಲ್ಲ ಅಂದರೆ ಅಂತಕ್ಕಂಥ ರೆಫರಲ್ ಕೋರ್ನ ಬಳಸಿಕೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಪಡ್ಕೋಬಹುದು ಜೊತೆಗೆ ಈ ಒಂದು ಕೋಚಿಂಗ್ ಲಾಭನ ಪಡ್ಕೊಳ್ಬೋದಾಗಿದೆ ನಮ್ಮ ಒಂದು ಚಾನಲ್ ಮೊದಲೇ ಬಾರಿಗೆ ವೀಕ್ಷಿಸ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಸ್ಕ್ರೈಬ್ ಮಾಡಿ ನಮ್ಮ ಪರಿಶ್ರಮಕ್ಕೆ ಒಂದು ಚೆಕ್ ಲೈಕ್ ಇರಲಿ ಅಂತ ಕೇಳ್ಕೊಳ್ತಾ ನೇರವಾಗಿ ವಿಷಯಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಮೊದಲೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ರೀತಿಯಾಗಿದೆ ಪಶ್ಚಿಮ ಆಫ್ರಿಕಾದ ದಕ್ಷಿಣ ತುದಿಯನ್ನು ಕೇಫ್ ಆಫ್ ಸ್ಟಾರ್ಮ್ಸ್ ಎಂದು ಕರೆದವರು ಅಂತ ಕೇಳಿದಾರೆ ಪಶ್ಚಿಮ ಆಫ್ರಿಕಾದ ದಕ್ಷಿಣ ತುದಿಯನ್ನು ಕೇಫ್ ಆಫ್ ಸ್ಟಾರ್ಮ್ಸ್ ಅಂತೇಳಿ ಕರೆದವರು ಯಾರು ನಿಮ್ಮ ಆಯ್ಕೆಗಳು ಬಾರ್ತ್ಲೋಮಿಯೋ ಡಯಾಸ್ ಫರ್ಟಿನೈಡ್ ಮ್ಯಾಗಲನ್ ದಿ ಹೆನ್ರಿ ಕ್ರಿಸ್ಟೋಫರ್ ಕೊಲಂಬಸ್ ಈ ಒಂದು ಎಲ್ಲ ಸಂಚಿಕೆಗಳು ಜಾಗತಿಕ ಇತಿಹಾಸಕ್ಕೆ ಸಂಬಂಧಪಡ್ತವೆ ನೀವು ಗಮನದಲ್ಲಿಟ್ಕೊಳ್ಬೇಕು ಕಂಪ್ಲೀಟಾಗಿ ಜಗತ್ತಿನ ವಿದ್ಯೆ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅದಕ್ಕೆ ಸಂಬಂಧಿಸಿದಾಗ ಪ್ರಶ್ನೆಗಳನ್ನ ಇಲ್ಲಿ ಕಾಣ್ತಾ ಇದ್ದೇವೆ ಪಶ್ಚಿಮ ಆಫ್ರಿಕಾದ ದಕ್ಷಿಣ ತುದಿಯನ್ನು ಕೇಫ್ ಆಫ್ ಸ್ಟಾರ್ಮ್ಸ್ ಅಂತೇಳಿ ಕರೆದವರು ಯಾರು ಅಂತ ಕೇಳಿದ್ದಾರೆ ಎಸ್ ನಿಮ್ಮ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಭಾವಿಸ್ತೇನೆ ಎ ಸ್ನೇಹಿತರೆ ಅಂತ ಉತ್ತರ ಯಾವುದಂದರೆ ಬಾರ್ತ್ಲೋಮಿಯೋ ಡಯಾಸ್ ಬಾರ್ತ್ಲೋಮಿಯೋ ಡಯಾಸ್ ಏನು ಮಾಡ್ತಾನೆ ಅಂದರೆ ಈ ಒಂದು ಪಶ್ಚಿಮ ಆಫ್ರಿಕಾದ ತೀರವನ್ನು ತಲುಪಿ ದಕ್ಷಿಣದ ಒಂದು ತುದಿಯನ್ನು ಏನು ಆಫ್ರಿಕಾದ ಒಂದು ದಕ್ಷಿಣ ತುದಿ ಇರುತ್ತೆ ಅದಕ್ಕೆ ಕೇಫ್ ಆಫ್ ಸ್ಟಾರ್ಮ್ಸ್ ಅಂತ ಕರಿತಾನೆ ಈತ ಯಾಕೆ ಇದನ್ನು ಕೇಫ್ ಆಫ್ ಸ್ಟಾರ್ಮ್ಸ್ ಅಂತ ಕರೀತಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗತ್ತೆ ಕೇಫ್ ಆಫ್ ಸ್ಟಾರ್ಮ್ಸ್ ಈಗ ಮ್ಯಾಪಲ್ಲಿ ನಾವು ನೋಡಿದಾಗ ಈ ರೀತಿ ಬರುತ್ತೆ ಸೊ ಇದು ಭಾರತ ಸೊ ಈ ರೀತಿಯಾಗಿ ಲಿಸ್ಬಂಡ್ನಿಂದ ಪ್ರಯಾಣವನ್ನು ಬಳಸಿ ಇಲ್ಲಿ ಬರ್ತಾನೆ ಈ ಒಂದು ಹಂತಕ್ಕೆ ಬಂದು ಏನು ಮಾಡ್ತಾರೆ ಅಂದರೆ ಇದನ್ನು ಕೆ ಆಫ್ ಸ್ಟಾರ್ಮ್ಸ್ ಅಂತ ಕರಿತಾನೆ ಯಾಕೆ ಒಂದು ಕೆ ಆಫ್ ಸ್ಟಾರ್ಮ್ಸ್ ಅಂತ ಅಂದರೆ ಇಲ್ಲಿ ಸಾಕಷ್ಟು ಒಂದು ಬಿರುಗಾಳಿ ಇರ್ತದೆ ಹೀಗಾಗಿ ಈ ಬಿರುಗಾಳಿಗೆ ಈತನ ಹಡಗುಗಳು ಜರ್ಜರ್ತುಕೊಂಡು ಹಿಂದಕ್ಕೆ ಸರಿತಾವಂತಕ್ಕಂಥದ್ದು ಹೀಗಾಗಿ ಮುಂದಿನ ಪ್ರಯಾಣಕ್ಕೆ ಇದು ಅಡಚಣೆ ಉಂಟಾಗುತ್ತೆ ಅಂತ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಭಾರತೀಯ ಮೀಡಿಯಾ ಇದನ್ನು ಕೆ ಆಫ್ ಸ್ಟಾರ್ಮ್ಸ್ ಅಂತ ಕರಿತಾನೆ ಆದರೆ ನಂತರದಲ್ಲಿ ಬಂದಂಥ ಒಂದು ಫಟನ ಮಗಳನಾಗಿರ್ಬೋದು ಅಥವಾ ಇನ್ನಿತರ ಒಂದು ನಾವಿಕರಾಗಿರ್ಬೋದು ಇದು ಏನಂದರೆ ಕೇಫ್ ಆಫ್ ಸ್ಟಾರ್ಮ್ಸ್ ಅಲ್ಲ ಇದು ಏನಂದರೆ ಕೇಫ್ ಆಫ್ ಗುಡ್ ಹಫ್ ಅಂತ ಕರಿತಾರೆ ಅವರು ಇನ್ನು ಉಳಿದವರು ಕೇಫ್ ಆಫ್ ಗುಡ್ಹೋಫ್ ಕೇಫ್ ಆಫ್ ಗುಡ್ಹೋಫ್ ಕೇಫ್ ಆಫ್ ಗುಡ್ಹೋಫ್ ಕೇಫ್ ಆಫ್ ಗುಡ್ಹೋಫ್ ಅಂದರೆ ಇದು ಬಿರುಗಾಳಿಯ ಭೂಷರವಲ್ಲ ಇದು ಏನಂದರೆ ಭರವಸೆಯ ಭೂಷರ ಅಂತೇಳಿ ಕರೀತಾರೆ ಸೊ ಇದು ಅರ್ಥ ಆಗಿದೆ ಅನ್ಕೊತೇ ಫಡಿರೇನ್ ಮೆಗಳನು ಕೂಡ ಇಲ್ಲಿ ಪ್ರಮುಖವಾಗಿ ಬರ್ತಾನೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡೋದಾದರೆ ದಿ ಹೆನ್ರಿ ಅಂತಕ್ಕಂಥವ್ರು ಹೆನ್ರಿ ದಿ ನೆವಿಗೇಟರ್ ಅಂತ ಈ ಥರನ ಕರೀತಾರೆ ಇವನು ಪೋರ್ಚುಗಲ್ನೊಬ್ಬ ರಾಜ್ಕುಮಾರ ಈತ ಏನು ಮಾಡ್ತಾರೆ ಅಂದರೆ ಒಬ್ಬ ನಾವಿಕ ನಲ್ಲದೇ ಇದ್ದರೂ ಕೂಡ ಒಂದು ನೌಕಾ ಶಾಲೆಯನ್ನು ಲಿಸ್ಬನ್ನಲ್ಲಿ ತೆಗಿತಾನೆ ಅಲ್ಲಿ ಸಾಕಷ್ಟು ಜನರಿಗೆ ತರಬೇತಿಯನ್ನು ಕೊಡ್ತಾನೆ ಯಾವುದಕ್ಕಾಗಿ ಈ ಒಂದು ಅನ್ವೇಷಣೆಯಲ್ಲಿ ಯಾರು ತೊಡಗ್ತಾರಲ್ಲ ಮಾಡ್ತಾರೆ ಮಾಡ್ತಾರಂದರೆ ತರಬೇತಿಯನ್ನು ಕೊಡ್ತಾನೆ ಇದಕ್ಕಾಗಿ ಏನಂತ ಕರಿತಾರೆ ಅವಶ್ಯಕತೆ ಅನ್ವೇಷಣೆಯ ಜನನಿ ಅಂತ ಕರಿತಾರೆ ಅವಶ್ಯಕತೆ ನಮಗೆ ಬಿದ್ದರೆ ಅದು ಆಟೋಮೆಟಿಕ್ಕಾಗಿ ಏನಂತಂದರೆ ಅನ್ವೇಷಣೆ ಮಾಡಲಿಕ್ಕೆ ಹಸ್ತದ ಅಂತಕ್ಕಂಥದ್ದು ಹೀಗಾಗಿ ಯಾಕೆ ಇವರು ಒಂದು ನೌಕಾಯಣದಲ್ಲಿ ತೊಡಗಿದ್ರು ಅಂತಕ್ಕಂಥದ್ದು ಗೊತ್ತಿದೆ ನಮಗೆ ಯಾಕೆ ಹೇಳಿ ಒಂದು ಕಾನ್ಸ್ಟಂಟೀನ್ ಓಪನ್ ನಗರದ ಪತನ ಆಗ್ತದೆ ಹೀಗಾಗಿ ಅದ್ರ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ಕ್ವಶನ್ ಹಾಕಿದ್ದೀನಿ ಹೀಗಾಗಿ ಕಾನ್ಸ್ಟಂಟೀನ್ ಓಪನ್ ನಗರದ ಪತನ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ಇಲ್ಲಿ ನೌಕಾಯಿನಲ್ಲಿ ತುಡುಕುವುದು ಅನಿವಾರ್ಯ ಆಗತ್ತೆ ಅಂತಕ್ಕಂಥದ್ದು ಯಾಕಂದರೆ ವ್ಯಾಪಾರ ಮಾರ್ಗ ಏನಾಗುತ್ತೆ ಅಂದರೆ ಮುಚ್ಚಲ್ಪಡ್ತದೆ ಅದು ಏಕೈಕ ಒಂದು ವ್ಯಾಪಾರ ಮಾರ್ಗ ಆಗಿರ್ತದೆ ಹದಿನಾಲ್ಕುನೂರ ಐವತ್ತ್ಮೂರಲ್ಲಿ ಅಟೋಮನ್ ಟರ್ಕರ್ವಿ ಒಂದು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಅಂತ ಒಂದು ಕಾನ್ಸ್ಟಾಂಟೀನ್ ಉಪನಗರವನ್ನು ಆಕ್ರಮಿಸುವುದರಿಂದಾಗಿ ಏನಾಗುತ್ತೆ ಅಂದರೆ ಆ ನಗರವನ್ನು ಮುಚ್ಚೋದ್ರಿಂದ ಇವರು ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗಿದ್ರು ಅಂತಕ್ಕಂಥದ್ದು ಕೂಡ ನೋಡ್ಬೋದು ಇನ್ನು ಕ್ರಿಸ್ಟೋಪರ್ ಕೊಲಂಬಸ್ನ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಕ್ರಿಸ್ಟೋಪರ್ ಹದಿನಾಲ್ಕು ನೂರ ತೊಂಬತ್ತೆರಡರಲ್ಲಿ ಏನು ಮಾಡ್ತಾರೆ ಅಂದರೆ ಇಂಡೀಸ್ ಬಳಿಯ ವಿಶಾಲ ಒಂದು ಭೂಭಾಗವನ್ನು ಇವರು ಶೋಧಿಸ್ತಾರಂತಕ್ಕಂಥದ್ದು ವೆಸ್ಟ್ ಇಂಡೀಸ್ ದ್ವೀಪಗಳು ನಿಮಗೆ ಇದು ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಭಾವಿಸ್ತೀನಿ ಇನ್ನು ಮುಂದಿನ ವಂಶಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ನಾವಿಕ ಅಂತ ಹೇಳಿದ್ದಾರೆ ಎಸ್ ಭಾರತಕ್ಕೆ ಕಂಡು ಹಿಡಿದಂಥ ನಾವಿಕ ಯಾರು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಸರಳ ಪ್ರಶ್ನೆ ಇದೆ ವಾಸ್ಕೋ ಡಿಗಾಮ ಇಲ್ಲಿ ಹದಿನಾಲ್ಕುನೂರ ಒಂದು ತೊಂಬತ್ತೆಂಟರಲ್ಲಿ ಒಂದು ಕೇರಳದ ಒಂದು ಸಮೀಪದ ಕೇರಳದ ಕಲ್ಲಿಕೋಟೆ ಸಮೀಪದ ಕಾಪಾಡ್ ಅಂತಕ್ಕಂಥ ಪ್ರದೇಶಕ್ಕೆ ಬಂದು ತಲುಪ್ತಾನೆ ಅಂತಕ್ಕಂಥದ್ದು ಅಲ್ಲಿ ಜಾಮೂರು ಅಂತಕ್ಕಂಥದ್ದು ಈತನಿಗೆ ಒಂದು ವ್ಯಾಪಾರವನ್ನು ಮಾಡಲು ಅನುಮತಿ ಪತ್ರವನ್ನು ಕೂಡ ನೀಡಿರ್ತಾನೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಈತ ಕಡೆ ಒಬ್ಬ ಪೊರ್ಚುಗಲ್ ಒಬ್ಬ ನಾವಿಕ ಅಂತ ಹೇಳ್ಬೋದು ಇವನು ಕೂಡ ಏನಂದರೆ ಆ ಪೊರ್ಚುಗಲ್ನ ಒಂದು ಲಿಸ್ಪನ್ನಿಂದ ಬಿಟ್ಟು ನಾಲ್ಕು ಹಡುಗುಗಳೊಂದಿಗೆ ಪ್ರಯಾಣವನ್ನು ಬಳಸ್ತಾನೆ ಈ ಭಾರ್ತ್ಲೋಮ್ಯ ಡಯಾಜ್ ಏನು ಮಾರ್ಗವನ್ನು ಇಟ್ಟಿರ್ತಾನೆ ಅಲ್ಲಿ ಬಂದು ಕೇಫ್ ಆಫ್ ಒಂದು ಸ್ಟಾರ್ಮ್ಸ್ ಅಂತಕ್ಕಂಥದ್ದು ಬಂದು ಅಲ್ಲಿ ಕೇಫ್ ಆಫ್ ಗುಡೋಪ್ ಅಂದರೆ ಕೇಫ್ ಆಫ್ ಸ್ಟಾರ್ಮ್ಸ್ ಅದನ್ನೇ ನಾವು ಕೆಫ್ ಆಫ್ ಗುಡೋಪ್ ಅಂತ ಇದ್ದೀವಿ ಆ ಒಂದು ಭೂಶಿರವನ್ನು ತಲುಪಿ ಏನು ಮಾಡ್ತಾನೆ ಅಂದರೆ ಈ ಭೂಷಿರವನ್ನು ತಲುಪಿ ಅಂತ ನಮ್ಮ ಪ್ರಯಾಣವನ್ನು ಮುಂದುವರಿಸಿ ಇಲ್ಲಿ ಇಲ್ಲಿ ಭಾರತದ ಒಂದು ಕೇರಳದ ಇಲ್ಲಿ ಕಲ್ಲಿಕೋಟೆ ಸಮೀಪದ ಒಂದು ಕಾಪಾಡ ಅಂತಕ್ಕಂಥ ಪ್ರದೇಶಕ್ಕೆ ಬಂದು ತಲುಪ್ತಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಅರ್ಥ ಆಯ್ತಾ ಇನ್ನು ಫಾರ್ಟಿ ನೈನ್ ಮೆಗಳನ್ ಬಗ್ಗೆ ನೋಡಿದ್ವಿ ಅಮೆರಿಕ ವೆಸ್ಪಿ ಅಮೆರಿಕ ಕಂಡವನ್ನು ಕಂಡುಹಿಡ್ತಾರೆ ಅಂತಕ್ಕಂಥದ್ದು ಅಮೆರಿಕ ಅಂತೇಳಿ ಅಮೆರಿಕ ವೆಸ್ಪಿ ಅವರು ಇಟ್ಲಿಯ ಫ್ಲಾರೆನ್ಸ್ ನಗರದವರು ಇವರು ಇವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಅಮೆರಿಕ ಅಂತಕ್ಕಂಥ ಒಂದು ನಗರವನ್ನು ಕಂಡುಹಿಡ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ಇನ್ನು ಕ್ರಿಸ್ಟೋಫರ್ ಕೊಲಂಬಸ್ ಬಗ್ಗೆ ಕೂಡ ನೋಡಿದ್ವಿ ಇನ್ನು ಮುಂದಿನ ಪ್ರಶ್ನೆ ಮುದ್ರನೇ ಯಂತ್ರವನ್ನು ಕಂಡುಹಿಡಿದ ವರ್ಷ ಅಂತ ಹೇಳಿದ್ದಾರೆ ಮುದ್ರನೇ ಯಂತ್ರವನ್ನು ಕಂಡುಹಿಡಿದ ಒಂದು ವರ್ಷ ಅಂದರೆ ಇಲ್ಲಿ ನಾವು ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀವಿ ಅಂದರೆ ಈ ಭೌಗೋಳಿಕ ಅನ್ವೇಷಣೆಗಳಲ್ಲಿ ಯಾವಾಗ ಈ ಒಂದು ಪುನರುಜ್ಜೀವನ ಚಳವಳಿ ಉಂಟಾಗುತ್ತಾ ಆ ಪುನರುಜ್ಜೀವನ ಚಳವಳಿಯಲ್ಲಿ ನಡೆದಂಥ ಒಂದು ಪ್ರಮುಖ ಘಟನೆ ಇದು ಯಾವುದಂದರೆ ಮುದ್ರಣ ಯಂತ್ರದ ಶೋಧ ಅಂತಕ್ಕಂಥದ್ದು ಇನೋವೇಷನ್ ಆಫ್ ಪ್ರಿಂಟಿಂಗ್ ಪ್ರೆಸ್ ಅಂತ ಕರೀತಾರೆ ಯಾವಾಗ ಅಂತ ಕೇಳಿದರೆ ವರ್ಷವನ್ನು ನಿಮ್ಮ ಆಯ್ಕೆಗಳು ನೂರ ಐವತ್ತೆರಡು ನೂರ ಐವತ್ತೈದು ಹದಿನಾಲ್ಕುನೂರ ಇಪ್ಪತ್ತ್ಮೂರು ಹದಿನಾಲ್ಕುನೂರ ಐವತ್ತೈದು ಸರಿ ಉತ್ತರ ಯಾವುದು ಎಸ್ ಎಷ್ಟನೇಹಿತರೆ ಇಲ್ಲಿ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಉತ್ತರ ಹದಿನಾಲ್ಕುನೂರ ಐದು ಹದಿನಾಲ್ಕುನೂರ ಐವತ್ತೈದು ಮುದ್ರಣ ಯಂತ್ರವನ್ನು ವಿಚಾರಗಳನ್ನು ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ಧರ್ಮವನ್ನು ಹರಡ್ತಾಯಿದ್ರು ಆಗ ತಮ್ಮ ವಿಚಾರಗಳನ್ನು ಜೊತೆಗೆ ಚಿಂತನೆಗಳನ್ನು ಕರಪತ್ರಗಳನ್ನು ವೃತ್ತಪತ್ರಿಕೆಗಳನ್ನಾಗಿರ್ಬೋದು ನಿಯತಕಾಲಿಕೆಗಳನ್ನಾಗಿರ್ಬೋದು ಬೇಗನೆ ಏನಂದರೆ ಜ್ಞಾನವನ್ನು ವಿಸ್ತರಿಸಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಂದ್ರೆ ಈ ಒಂದು ಶಿಕ್ಷಣಿಕ ಕ್ರಾಂತಿಗೆ ಮುಂದಾಗಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಜಾನ್ ಗುಟೇನ್ ಬರ್ಗ್ ಯಾರು ಜಾನ್ 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 ಗುಟೇನ್ ಜಾನ್ ಬರ್ಗ್ ಜಾನ್ ಗುಟೆನ್ ಬರ್ಗ್ ಜರ್ಮನಿಯಲ್ಲಿ ಎಲ್ಲಿ ಜರ್ಮನಿಯಲ್ಲಿ ಹದಿನಾಲ್ಕುನೂರ ಐವತ್ತೈದರಲ್ಲಿ ಮುದ್ರಣೆ ಯಂತ್ರವನ್ನು ಕಂಡಿಡ್ತಾರೆ ಅದೇ ರೀತಿಯಾಗಿ ಅದೇ ಒಂದು ಮುಂದುವರೆದು ಏನು ಅಂದರೆ ಕಾಕ್ಸ್ಟನ್ ಅಂತಕ್ಕಂಥವನು ಯಾರು ಕಾಕ್ಸ್ಟನ್ ಕಾಕ್ಸ್ಟನ್ ಇಂಗ್ಲೆಂಡಿನಲ್ಲಿ ಇಂಗ್ಲೆಂಡ್ನಲ್ಲಿ ಕಾಕ್ಸ್ಟನು ಜರ್ಮನಿಯಲ್ಲಿ ಜಾನ್ ಗುಟೆನ್ಬರ್ಗ್ ಇಂಗ್ಲೆಂಡಲ್ಲಿ ಕಾಕ್ಸ್ಟನ್ ಅಂತಕ್ಕಂಥವನು ಕೂಡ ಹದಿನಾಲ್ಕುನೂರ ಐವತ್ತೈದಲ್ಲಿ ಮುದ್ರೆ ಯಂತ್ರವನ್ನು ಶೋಧಿಸ್ತಾನೆ ಸೊ ಈ ಶೋಧಿಸಿದ್ರೆ ಒಂದು ಪರಿಣಾಮವಾಗಿ ಇಲ್ಲಿ ಒಬ್ಬ ಇತಿಹಾಸಕಾರ ಬರ್ತಾನೆ ಯಾರಂದರೆ ಎಡಿತ್ ಒಂದು ಸಿಚಲ್ ಅಂತಕ್ಕಂಥವನು ಸಿಚಲ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಏನು ಅಂದರೆ ಮುದ್ರಣ ಯಂತ್ರದ ಆವಿಷ್ಕಾರವು ಜಗತ್ತಿನ ಬೌದ್ಧಿಕ ಬೆಳವಣಿಗೆಯ ಹೆಮ್ಮರವನ್ನು ಪೋಷಿಸುವ ಸಾರದ ಮೂಲವಾಯಿತು ಅಂಥೇಳಿ ಈತ ಹೇಳ್ತಾನೆ ಇದು ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ಪ್ರಶ್ನೆ ಸಾಂಗ್ ಬುಕ್ ಕೃತಿಯ ರಚನಾಕಾರರು ಅಂತ ಕೇಳಿದ್ದಾರೆ ಸಾಂಗ್ ಬುಕ್ ಕೃತಿಯ ರಚನಾಕಾರರು ನಾನು ಆಗಲೇ ಹೇಳ್ತಾ ಇದ್ದೆ ಪುನರುಜ್ಜೀವನದ ಬಗ್ಗೆ ಆ ಪುನರುಜ್ಜೀವನಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ ಸಾಂಗಭ ಕೃತಿಯ ರಚನಾಕಾರರು ಯಾರು ಎಸ್ ನಿಮ್ಮ ಆಯ್ಕೆಗಳು ಡಾಂಟೆ ಅಂತ ಕೊಟ್ಟಿದ್ದಾರೆ ಫೆಟ್ರಾರ್ಕೋ ರೋ ಮತ್ತು ಮಾರ್ಟಿನ್ ಲೂತರ್ ಅಂತ ಕೊಟ್ಟಿದ್ದಾರೆ ಸರಿ ಅಂತ ಉತ್ತರ ಯಾವುದು ಎಸ್ ಸಾಂಗ್ ಬುಕ್ ಕೃತಿಯ ರಚನಾಕಾರರು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಸಾಂಗ್ ಬುಕ್ಕೋ ಫೆಟ್ರಾರ್ಕೋ ಫೆಟ್ರಾರ್ಕ್ ಈತ ಸಾಂಗ್ ಬುಕ್ ಕೃತಿಯ ರಚನಾಕಾರ ಈ ಥರನ ಸಾಕಷ್ಟು ಹೆಸರುಗಳಿಂದ ಕರೀತಾರೆ ಸಾಂಗ್ ಬುಕ್ನನ್ನು ಸಾಂಗ್ ಬುಕ್ನಲ್ಲ ಸಾಂಗ್ ಬುಕ್ ಕೃತಿ ಪೆಟ್ರಾರ್ಕ್ದು ನನಗೆ ಕರೀತಾರೆ ಬೇರೆ ಬೇರೆ ಹೆಸರುಗಳಿಂದ ಎಸ್ ನಾವು ಪೆಟ್ರಾರ್ಕ್ನ ಬಗ್ಗೆ ನೋಡ್ತಾ ಇದ್ದೇವೆ ಪೆಟ್ರಾರ್ಕ್ ಮಾನವತವಾದದ ಜನಕ ಪ್ರಥಮ ಆಧುನಿಕ ಮಾನವ ಇಲ್ಲಿ ಇನ್ನೊಂದು ನೆನಪಿಟ್ಕೊಳ್ಬೇಕು ಪುನರುಜ್ಜೀವನದ ಅಪ್ಪಿತಾಮ ಮೋಸ್ಟ್ ಇಂಪಾರ್ಟೆಂಟ್ ಇದು ಪುನರುಜ್ಜೀವನದ ಅಪ್ಪಿತಾಮಹ ಅಂತ ಕರಿತಾರೆ ಪುನರುಜ್ಜೀವನದ ಅಪ್ಪಿತಾಮಹ ಪುನರುಜ್ಜೀವನದ ಅಪ್ಪಿತಾಮಹ ಭಾರತದ ಪುನರುಜ್ಜೀವನದ ಪಿತಾಮಹ ಬೇರೆ ರಾಮಮೋಹನ್ ರಾಯ್ ಅಥವಾ ರಾಜ ರಾಮ್ ಮೋಹನ್ ರಾಯ್ ಈ ಒಂದು ಜಗತ್ತಿನ ಒಂದು ಪುನರುಜ್ಜೀವನದ ಪಿತಾಮಹ ಅಂತ ಬಂದಾಗ ಅಲ್ಲಿ ಏನಂದರೆ ಈ ಒಂದು ಪೆಟ್ರಾರ್ಕ್ ಬರ್ತಾನೆ ಪೆಟ್ರಾರ್ಕ್ ಇಟ್ಲಿಯೇ ಒಂದು ಫ್ಲಾರೆನ್ಸ್ ದೇಶದವನು ಇವನು ಈತ ಸಾಕಷ್ಟು ಒಂದು ಕೃತಿಗಳನ್ನು ಬರಿತಾನೆ ಅದರಲ್ಲಿ ಆಫ್ರಿಕಾ ಫೆಮಿಲಿಯರ್ ಲೆಟರ್ಸ್ ಲೈಫ್ ಆಫ್ ಇಲಸ್ಟ್ರಿಯಸ್ ಮೆನ್ ಬುಕ್ ಮತ್ತು ಇನ್ನರ್ ಸೆಲ್ಫ್ ಅಂತಕ್ಕಂಥವ್ರು ಈತನ ಪ್ರಮುಖ ಕೃತಿಗಳಾಗಿವೆ ಅಂತಕ್ಕಂಥದ್ದು ನೋಡ್ಬೋದು ಇನ್ನು ಅದೇ ರೀತಿಯಾಗಿ ಆತ ಪೊಲೋನಲ್ಲಿ ಓದುತ್ತಿದ್ದಾಗ ಲೋರಾ ಎಂಬ ಒಂದು ತರುಣಿಯೊಂದಿಗೆ ಮೋಹಿತನಾಗಿದ್ದು ಆತನ ಕಾವ್ಯ ಲಹರಿ ಅರಳಲು ಪ್ರೇರಣೆ ಆಯಿತು ಅಂತಕ್ಕಂಥದ್ದು ಕೂಡ ಹೇಳುತ್ತೆ ಯಾರು ಲೋರಾ ಅಂತೇಳಿ ಹೀಗಾಗಿ ಆತ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ ಆತನು ಅನೇಕ ಸುನೀತಗಳನ್ನು ಕೂಡ ಬರಿತಾನೆ ಇನ್ನು ಈತ ಮಧ್ಯಯುಗದ ಶಿಕ್ಷಣ ಪದ್ಧತಿಯನ್ನು ಟೀಕಿಸಿ ಮಾನವಿಕ ಶಾಸ್ತ್ರಗಳ ಅಧ್ಯಯನಕ್ಕೆ ಕರೆ ಕೊಡ್ತಾನೆ ಸುನೀತ್ ಅಂದ್ರೆ ಏನು ಸುನೀತದ ಬಗ್ಗೆ ಕೂಡ ಪ್ರಶ್ನೆ ಬರ್ಬೋದು ಇಂಗ್ಲೀಷ್ನಲ್ಲಿ ಕೇಳ್ತಾರೆ ಇದನ್ನು ಸುನೀತ್ ಅಂದ್ರೆ ಸಾನೆಟ್ ಅಂತಕ್ಕಂಥದ್ದು ಗೊತ್ತಾ ಸಾನೆಟು ಎಷ್ಟು ಸಾಲಿನ ಪದ್ಯ ಅದು ಎಕ್ಸಾಮ್ನಲ್ಲಿ ಕೇಳಿದಾರೆ ಆಲ್ರೆಡಿ ಸಾನೆಟ್ ಎಷ್ಟು ಸಾಲಿನ ಪದ್ಯ ಇರುತ್ತೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಈತ ಏನು ಮಾಡ್ತಾನೆ ಇನ್ನೊಂದು ಈತನ ಹೋಮರ್ ಕವಿಯ ಇಲಿಯಡ್ ಹೋಮರ್ ಕವಿ ಬಗ್ಗೆ ನಾವು ನೋಡ್ತಾ ಇದ್ವಿ ಹೋಮರೋ ಹೋಮರ್ ಹೋಮರ್ ಕವಿಯ ಇಲಿಯಡ್ ಇಲಿಯಡ್ ಕುಮರ್ ಕವಿಯ ಇಲಿಯಡ್ ಮತ್ತು ಇಲಿಯಡ್ ಮತ್ತು ಒಡಿಸಿ ಇಲಿಯಡ್ ಮತ್ತು ಒಡಿಸಿ ಗ್ರಂಥಗಳನ್ನ ಇಟಾಲಿಯನ್ ಭಾಷೆಗೆ ಏನು ಮಾಡ್ತಾನೆ ಅಂದರೆ ಅನುವಾದ ಮಾಡ್ತಾನೆ ಹೀಗಾಗಿ ಈತನನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಏನಂದರೆ ಇಟಲಿಯ 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 ಗದ್ಯ ಸಾಹಿತ್ಯದ ಪಿತಾಮಹ ಅಂತ ಕರಿತಾರೆ ಗದ್ಯ ಸಾಹಿತ್ಯದ ಪಿತಾಮಹ ಹಾಗಾದರೆ ಕೇಳ್ಬೋದು ಇಲ್ಲಿ ನೀವು ಇಟ್ಲಿಯ ಪದ್ಯ ಸಾಹಿತ್ಯದ ಪಿತಾಮಹ ಯಾರು ಅಂತೇಳಿ ಹೌದಾ ಇಟ್ಲಿಯ ಗದ್ಯ ಸಾಹಿತ್ಯದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಈ ಒಂದು ಪೆಟ್ರಾರ್ಕ್ನನ್ನು ಕರೀತಾರೆ ಇಟ್ಲಿಯ ಪದ್ಯ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ ಕರಿತಾರೆ ಅಂದರೆ ಅದು ಡಾಂಟೆಯನ್ನು ಕರೀತಾರೆ ಯಾರು ಡಾಂಟೆ ಡಾಂಟೆ ಕೂಡ ಫ್ರಾರೆನ್ಸ್ ನಗರದ ಒಂದು ಪ್ರಸಿದ್ಧ ಮಾನೋತವಾದಿ ಅಂತ ಕೇಳ್ಬೋದು ವಿದ್ವಾಂಸ ಜೊತೆಗೆ ರಾಜನೀತಿ ತಜ್ಞ ಕೂಡ ಆಗಿದ್ದ ಈತನ ಕೂಡ ಸಾಕಷ್ಟು ಕೃತಿಗಳನ್ನು ಬರೀತಾನೆ ಅದರಲ್ಲಿ ಲವಿತ ಓ ಅಥವಾ ನವಜೀವನ ಅಂತಕ್ಕಂಥ ಕೃತಿ ಏನಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈತನ ಏನಂತ ಕರಿತಾರೆ ಅಂದರೆ ಇಟ್ಲಿಯ ಪದ್ಯ ಪಿತಾಮಹ ಮತ್ತು ಪುನರುಜ್ಜೀವನ ಸಾಹಿತ್ಯದ ಉಷಾತಾರೆ ಅಂತ ಕೂಡ ಕರೀತಾರೆ ಪುನರುಜ್ಜೀವನ ಸಾಹಿತ್ಯದ ಹುಷಾರ್ತಾರೆ ಆಯಿತಾ ಇನ್ನು ಶಿಸಿರೋ ಇದರ ಬಗ್ಗೆ ಬೇರೆ ಶಿಶಿರೋ ನಾವು ನೆಕ್ಸ್ಟ್ ನೋಡ್ತೀವಿ ಮಾರ್ಟಿನ್ ಲೂತರ್ ಕೂಡ ನಾವು ನೆಕ್ಸ್ಟ್ ಚರ್ಚೆ ಮಾಡೋಣ ಇವ್ರ ಬಗ್ಗೆ ಮುಂದಿನ ಪ್ರಶ್ನೆ ಉಟೋಪಿಯಾ ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ ಊಟೋಪಿಯಾ ಉಟೋಪಿಯಾ ನಿಮ್ಮ ಆಯ್ಕೆಗಳು ಬೊಕಾಶಿಯೋ ಎರೆಸ್ಮೊಸೋ ಸರ್ ಥಾಮಸ್ ಮೋರ್ ಮೆಕೆವಲ್ಯ ಅಂತ ಕೇಳಿದ್ದಾರೆ ಎಸ್ ಉಟೋಪಿಯಾ ಅಥವಾ ಯುಟೋಪಿಯಾ ಅಂತ ಕೂಡ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಯೂಟೋಪಿಯಾ ಅಂತ ಬರುತ್ತೆ ಯೂಟೋಪಿಯಾ ಯೂಟೋಪಿಯಾ ಅಂತ ಬರುತ್ತೆ ಅಥವಾ ಉಪಯುಕ್ತವಾದ ಅಂತ ಕೂಡ ಇದನ್ನು ಕರೀತಾರೆ ಕೆಲವೊಬ್ಬರು ಏನಂದರೆ ಯುಟೋಪಿಯಾ ಒಂದು ಊಟೋಪಿಯ ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ಈ ಕೃತಿ ಯಾರಿಗೆ ಸಂಬಂಧಪಡುತ್ತೆ ಅಂದರೆ ಊಟೋಪಿಯ ಅಂತಕ್ಕಂಥದ್ದು ಸರ್ ಥಾಮಸ್ ಮೂರ್ ಅವರಿಗೆ ಸಂಬಂಧಪಡತ್ತೆ ಇದು ಫ್ಲೇಟೋ ಒಂದು ರಿಪಬ್ಲಿಕ್ ಆಧಾರಿತ ಕೃತಿಯಾಗಿದೆ ಫ್ಲೇಟೋನ ರಿಪಬ್ಲಿಕ್ ಫ್ಲೇಟೋ ಫ್ಲೇಟೋ ನಾ ರಿಪಬ್ಲಿಕ್ ಕೃತ್ಯ ಒಂದು ಆಧಾರಿತವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು ಇನ್ನು ಬೊಕಾಶಿಯೋನ ಬಗ್ಗೆ ಕೇಳಿದರೆ ಬೊಕಾಶಿಯೋನ ಪ್ರಸಿದ್ಧ ಕೃತಿ ಯಾವುದಂದರೆ ದಿ ಡೆಕೆ ಮೆರಾನು ಅಂತಕ್ಕಂಥದ್ದು ಇದನ್ನು ಕನ್ನಡದಲ್ಲಿ ಕಥಾ ಸಂಕಲನ ಅಂತ ಕರಿತಾರೆ ಡಿ ಡೆಕೆ ದಿ ಡೆಕೆ ಈ ಬೊಕಾಶು ಯಾರು ಅಂದರೆ ಈ ಪೆಟ್ರಾರ್ಕ್ನ ಶಿಷ್ಯ ಪೆಟ್ರಾರ್ಕ್ ಯಾರು ಪೆಟ್ರಾರ್ಕ್ ಯಾರು ಪುನರುಜ್ಜೀವನದ ಪಿತಾಮಹ ಆ ಪುನರುಜ್ಜೀವನದ ಪಿತಾಮಹದ ಶಿಷ್ಯನೇ ಯಾವುದಂದ್ರೆ ಈ ಒಂದು ಬೊಕಾಶಿಯೋ ಬೊಕಾಶಿಯೋನ ಕೃತಿನೇ ದಿ ಬೇ ಕನ್ನಡದಲ್ಲಿ ಕಥಾ ಸಂಕಲನ ಅಂತ ಕರಿತಾರೆ ಇದಲ್ಲದೆ ಪೆರಿಟೈಲ್ಸ್ ಅಂತ ಬರೀರ್ತಾನೆ ಪೇಲೋರ್ ಆಫ್ ಲವ್ ಅಂತ ಬರಿತಾನೆ ಟ್ರೈನ್ ರಿವರ್ಸ್ ಅಂತೇಳಿ ಬರಿತಾನೆ ಇನ್ನು ಎರಾಸ್ಮಸ್ನ ಬಗ್ಗೆ ಕೇಳ್ಬೋದು ಎರಾಸ್ಮಸ್ ಎರಸ್ಮಸ್ ಹಾಲೆಂಡ್ ದೇಶದ ಒಬ್ಬ ಈತ ಕೃತಿಕಾರ ಅಂತ ಹೇಳ್ಬೋದು ಪ್ರೈಸ್ ಆ್ಯಂಡ್ ಪ್ರೈಸ್ ಆಫ್ ವಾಲಿ ಮತ್ತು ನ್ಯೂ ಟೆಸ್ಟ್ಮೆಂಟ್ ಅಂತಕ್ಕಂಥದನ್ನು ಬರಿತಾನೆ ಈತನನ್ನು ಆಧ್ಯಾತ್ಮ ಗುರು ಅಂತ ಕೂಡ ಕರೀತಾನೆ ಇನ್ನು ಮೆಕವಲಿ ಬಗ್ಗೆ ಕೇಳಿರ್ಬೋದು ಸಾಕಷ್ಟು ಬಾರಿ ಪ್ರಶ್ನೆ ಕೇಳ್ತಾರೆ ಮೆಕೋಲಿ ದಿ ಪ್ರಿನ್ಸ್ ಕೃತಿಯನ್ನು ಬರಿತಾರೆ ದಿ ಪ್ರಿನ್ಸ್ ದಿ ಪ್ರಿನ್ಸ್ ಅಂತಕ್ಕಂಥದ್ದು ದಿ ಪ್ರಿನ್ಸ್ ಅಂದರೆ ಇಲ್ಲಿ ಏನು ಹೇಳ್ತಾನೆ ಅಂದರೆ ರಾಜಕೀಯ ವಿಚಾರಗಳ ಅಭಿವ್ಯಕ್ತಿ ಯುದ್ಧ ಕಲೆ ಬಗ್ಗೆ ಹೇಳ್ತಾನೆ ಬಿರುದನ್ನು ಕೂಡ ಈ ನೋಡಿ ಸಾಕಷ್ಟು ಬಿರುದುಗಳನ್ನು ಕೂಡ ನೀಡಲಾಗಿದೆ ಇದು ರಾಜಕಾರಣಿಗಳ ಒಂದು ಕೈಪಿಡಿ ಅಂತ ಕೂಡ ಇದನ್ನು ಕರಿಬೋದು ಮೆಕ್ಕೆವಲ್ಲಿ ಈತ ಕೂಡ ಇಟ್ಲಿ ದೇಶದವನು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ವರ್ಜಿನ್ ಆಫ್ ದಿ ರಾಕ್ಸ್ ಜಗತ್ ಪ್ರಸಿದ್ಧ ಚಿತ್ರಕಲೆಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ ವರ್ಜಿನ್ ಆಫ್ ದಿ ರಾಕ್ಸ್ ಎಸ್ ನಿಮ್ಮ ಆಯ್ಕೆಗಳು ಲಿಯೋನಾರ್ಡ್ ಡಾ ವಿಂಚೆ ರವಿವರ್ಮಾ ಮೈಕೆಲ್ ಎಂಜೆಲೋ ರಾಫೆಲ್ ರವಿವರ್ಮನ ಕುಂಚದ ಹೆಸರನ್ನು ಕೇಳ್ಬೋದು ವರ್ಜಿನ್ ಆಫ್ ದ ರಾಕ್ಸ್ ಜಗತ್ ಪ್ರಸಿದ್ಧ ಚಿತ್ರಕಲೆಯ ರಚನಾಕಾರರು ರವಿವರ್ಮ ಅಲ್ಲ ಯಾರು ಹಾಗಾದರೆ ಲಿಯೋನಾರ್ಡ್ ಡಾ ವಿಂಚೆ ಯಾರು ಲಿಯೋನಾರ್ಡ್ ಡಾ ವಿಂಚೆ ಅಥವಾ ವಿನ್ಸಿ ಅಂತ ಕರೀತಾರೆ ಈತನ ಕಾಲಘಟ್ಟವನ್ನು ನೋಡೋದಾದರೆ ಹದಿನಾಲ್ಕು ನೂರ ಐವತ್ತೆರಡರಿಂದ ಹದಿನೈದು ನೂರ ಹತ್ತೊಂಬತ್ತು ಇರ್ತದೆ ಹದಿನೈದು ನೂರ ಹತ್ತೊಂಬತ್ತು ಲಿಯೋನಾರ್ಡ್ ಡಾವಿನ್ಸಿ ಇಟಲಿಯ ಫ್ಲಾರೆನ್ಸ್ ನಗರದ ಚಿತ್ರಶಾಲೆಯಲ್ಲಿ ಇತ್ತವರಲ್ಲಿ ಅಗ್ರಗಣ್ಯ ಚಿತ್ರಕಾರ ಅಂತ ಹೇಳ್ಬೋದು ಇತ ಥರ ವರ್ಜಿನ್ ಆಫ್ ದಿ ರಾಕ್ಸ್ ದಿ ಲಾಸ್ಟ್ ಸಪ್ಪರ್ ಕೂಡ ಇಂಪಾರ್ಟೆಂಟು ದಿ ಲಾಸ್ಟ್ ಸಪ್ಪರ್ ದಿ ಲಾಸ್ಟ್ ದಿ ಲಾಸ್ಟ್ ಸಪ್ಪರ್ ದಿ ಲಾಸ್ಟ್ ಸಪ್ಪರ್ ನಂತರದಲ್ಲಿ ಇನ್ನೊಂದು ಯಾವುದಂದರೆ ಮೋನಾಲಿಸಾ ಯಾವುದು ಮೋನಾಲಿಸಾ ಮೋನಾಲಿಸಾ ಅವನ ಜಗತ್ಪ್ರಸಿದ್ಧ ಒಂದು ಚಿತ್ರಗಳು ಅಂತ ಹೇಳ್ಬೋದು ನಂತರದಲ್ಲಿ ಫ್ರಾನ್ಸ್ನ ದೊರೆ ಎರಡನೇ ಲುಯಯ್ಯ ಆಹ್ವಾನದಂತೆ ಸೈಂಟ್ ಆ್ಯನೆ ಮೇರಿ ಮತ್ತು ಶಿಶುವರ್ಣ ಚಿತ್ರಗಳನ್ನು ಕೂಡ ಬರಿತಾನೆ ಯಾರು ಲಿಯೋನಾರ್ಡ್ ಡಾ ವಿಂಚೆ ಈತ ಕವಿನೂ ಕೂಡ ಹೌದು ವಿಜ್ಞಾನಿ ಕೂಡ ಹೌದು ತತ್ವಜ್ಞಾನಿ ಕೂಡ ಹೌದು ಖಗೋಳಶಾಸ್ತ್ರಜ್ಞ ಸಂಗೀತಗಾರ ಯಂತ್ರಶಿಲ್ಪಿ ವಿದ್ವಾಂಸ ಗಣಿತಜ್ಞ ಶಿಲ್ಪಿ ಮತ್ತು ಬಣ್ಣಗಾರ ಅಂತ ಕೂಡ ಈತನಿಗೆ ಬೇರೆ ಬೇರೆ ರೀತಿಯಲ್ಲಿ ಈತ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾನೆ ಅಂತಕ್ಕಂಥದ್ದು ನಾನು ನೋಡ್ಬೋದು ನಾವು ಮೈಕಲ್ ಎಂಜೊಲೋ ನೋಡ್ತಾ ಇದ್ರ ಮೈಕಲ್ ಎಂಜಲೋ ಈತ ಫ್ಯಾನ್ಸಿನ ಒಬ್ಬ ಶ್ರೇಷ್ಠ ಚಿತ್ರಕಾರ ಈತನು ಕೂಡ ಒಬ್ಬ ಪ್ರಸಿದ್ಧ ಶಿಲ್ಪಿ ಮತ್ತು ಮನೋಹರ ಕವಿ ಅಂತ ಕರಿತಾರೆ ಈ ಥರ ಶರೀರ ರಚನಾಶಾಸ್ತ್ರನೂ ಕೂಡ ಆಗಿದ್ದನು ಇವನ ಪೃಥ್ವಿಯನ್ನು ಅವನ ಕೃತಿ ಟಿಪ್ಪಣಿ ಪುಸ್ತಕಗಳು ನೋಟ್ಬುಕ್ಸ್ ನಮಗೆ ತಿಳ್ಸ್ಕೊಡ್ತವೆ ಅದು ನೋಟ್ಬುಕ್ಸು ನೋಟ್ ಬುಕ್ಸ್ ಯಾರ ಬಗ್ಗೆ ಈ ಒಂದು ಮೈಕಲ್ ಏಂಜಲೋ ಬಗ್ಗೆ ಅರ್ಥ ಆಯ್ತಾ ಮೈಕಲ್ ಏಂಜಲೋನ ಪಿಯಾಡ್ ಶಿಲ್ಪವನ್ನು ನೋಡ್ಬೋದು ಪಿಯಾಡ್ ಶಿಲ್ಪ ಆತನ ಫೇಮಸ್ ಆಗಿದೆ ಪಿಯಾಡ್ ಶಿಲ್ಪ ಅದು ನಂತರದಲ್ಲಿ ಈತನ ಒಂದು ಪ್ರಮುಖ ಕೃತಿಗಳನ್ನು ನೋಡೋದಾದರೆ ಅದರಲ್ಲಿ ಡೇ ಆ್ಯಂಡ್ ನೈಟ್ಸ್ ಅಂತ ಬರುತ್ತೆ ಡಾ ಆ್ಯಂಡ್ ಸನ್ಸೆಟ್ ಅಂತ ಬರುತ್ತೆ ದಿ ಕ್ರಿಯೇಷನು ಆಫ್ ಆ್ಯಡಮ್ ಮತ್ತು ದಿ ಲಾಸ್ಟ್ ಜಡ್ಜ್ಮೆಂಟ್ಗಳು ಅನ್ನೋ ಪ್ರಸಿದ್ಧ ಈ ಚಿತ್ರಗಳನ್ನು ಕೂಡ ನಾವು ನೋಡ್ಬೋದು ನಂತರದಲ್ಲಿ ದಿ ಲಾಸ್ಟ್ ಜಜ್ಮೆಂಟು ಕೊನೆಯ ತೀರ್ಪು ನೋ ಚಿತ್ರ ಪ್ರಪಂಚದಲ್ಲಿ ಏಕೈಕ ಸುಪ್ರಸಿದ್ಧ ವರ್ಣಚಿತ್ರ ಅಂತೇಳಿ ಪರಿಗಣಿಸಲಾಗಿದೆ ಯಾವುದು ದಿ ಲಾಸ್ಟ್ ಜಡ್ಜ್ಮೆಂಟು ದಿ ಲಾಸ್ಟ್ ಜಡ್ಜ್ಮೆಂಟ್ ನೆಕ್ಸ್ಟ್ ರಾಫೆಲ್ ಏನು ಬರ್ತಾನೆ ರಾಫೆಲು ರಾಫೆಲ್ ಈತ ಮತ್ತೊಬ್ಬ ಚಿತ್ರಕಾರ ಈತನ ಒಂದು ಸೌಂದರ್ಯ ಸೃಷ್ಟಿಯಲ್ಲಿ ಇವನು ಎತ್ತಿದ ಕೈ ಅಂತ ಹೇಳ್ತಾರೆ ಸೌಂದರ್ಯ ಒಂದು ಸೃಷ್ಟಿಯಲ್ಲಿ ಎತ್ತಿದ ಕೈ ಈತ ದಿ ಅಸಪ್ಷನ್ ಆಫ್ ದಿ ವರ್ಜಿನ್ ಈತನ ಒಂದು ಪ್ರಸಿದ್ಧ ಚಿತ್ರಕಲೆ ಅಂತಕ್ಕಂಥದ್ದನ್ನ ನೋಡ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋದರೆ ಸೂರ್ಯಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದಿಸೋರು ಯಾರು ಅಂತ ಹೇಳಿದ್ದಾರೆ ಸೂರ್ಯಕೇಂದ್ರಿತ ಸಿದ್ಧಾಂತ ಎಸ್ ಸ್ನೇಹಿತರೆ ನಿಮ್ಮ ಮೈಕೆಗಳು ಕೋಪರ್ ನಿಕಾಸ್ ಕೊಟ್ಟಿದ್ದಾರೆ ಜಾನ್ ಕ್ಯಾಪ್ಟರು ವಿಲಿಯಂ ಹಾರ್ವೆಡ್ ಡೆಕಾರ್ಡ್ ಅಂತ ಕೊಟ್ಟಿದ್ದಾರೆ ಎಸ್ ಸರಿಯಂತ ಉತ್ತರ ಯಾವುದು ಸೂರ್ಯ ಕೇಂದ್ರಿತ ಸಿದ್ಧಾಂತ ಎಸ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಅದು ಕೋಪರ್ ಆಪ್ಷನ್ ಎ ಇದಕ್ಕಿಂತ ಮುಂಚೆ ಒಂದು ಸೂರ್ಯಕೇಂದ್ರ ಸಿದ್ಧಾಂತವನ್ನು ಆರ್ಯಭಟ್ಟ ಹೇಳಿದರೂ ಕೂಡ ಅದು ಏನಂದರೆ ಪರಿಣಾಮಕಾರಿಯಾಗಿ ಬರಲಿಲ್ಲ ಆತನ ಒಂದು ಹೇಳಿದಂಥ ಸಿದ್ಧಾಂತವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಂಥ ಒಂದು ಖಗೋಳ ವಿಜ್ಞಾನಿಗಳಲ್ಲಿ ಕೋಪರ್ನಿಕೋಸ್ ಏನಂದರೆ ಪ್ರಮುಖವಾಗಿ ಬರ್ತಾನೆ ಇತ್ತ ಪೋಲೆಂಡಿನ ಒಬ್ಬ ಮನೋವಿಜ್ಞಾನಿ ಪೋಲೆಂಡು ಪೋಲೆಂಡ್ ಪೋಲೆಂಡಿನ ಖಗೋಳಶಾಸ್ತ್ರಜ್ಞ ಟಾಲೇಮಿ ಮತ್ತು ಅರಿಸ್ಟಾಟಲ್ ಏನು ಹೇಳ್ತಾರೆ ಅಂದರೆ ವಿಶ್ವ ಭೂಕೇಂದ್ರಿತ ಸಿದ್ಧಾಂತವನ್ನು ಹೇಳ್ತಾರೆ ಸೆಂಟ್ರಿಕ್ ಥೇರಿ ಅಂತ ಕರಿತಾರೆ ಅಂದರೆ ಭೂಮಿಯನ್ನು ಸುತ್ತ ಭೂಮಿಯ ಸುತ್ತನೇ ಎಲ್ಲ ಗ್ರಹಗಳು ಸುತ್ತವೆ ಅಂತಕ್ಕಂಥದ್ದು ಆದರೆ ಇದೆಲ್ಲವನ್ನು ಖಂಡಿಸಿ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು ಏನು ಮಾಡ್ತಾನೆ ಅಂದರೆ ಮಂಡಿಸ್ತಾನೆ ಯಾರು ಕೋಪರ್ ನಿಕಸ್ ಅಂತಕ್ಕಂಥವನು ಈತೇನು ಹೇಳ್ತಾನೆ ಅಂದರೆ ಸೂರ್ಯ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ತಿರುಗುತ್ತವೆ ಅಂತಕ್ಕಂಥ ತತ್ವವನ್ನು ಪ್ರತಿಪಾದಿಸಿ ಚರ್ಚ್ ಸಿದ್ಧಾಂತವನ್ನು ಖಂಡಿಸ್ತಾನೆ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು ವಿಶ್ವದ ಕೇಂದ್ರ ಬಿಂದು ಸೂರ್ಯ ಅಂತ ಹೇಳ್ತಾನೆ ಆತನ ಸುತ್ತ ಭೂಮಿ ತಿರುಗುತ್ತದೆ ಎಂಬ ವೈಜ್ಞಾನಿಕ ಸತ್ಯವನ್ನು ಪ್ರತಿಪಾದನೆ ಮಾಡ್ತಾನೆ ಗ್ರಹಗಳ ಚಲನೆಯನ್ನು ಕೂಡ ಈತ ಕಂಡಿಡ್ತಾನೆ ಅಂತಕ್ಕಂಥದ್ದು ಅವನ ಕೃತ್ಯ ಯಾವುದಂದರೆ ಆನ್ ದಿ ಆನ್ ದಿ ಅ ರೆವಲ್ಯೂಷನ್ ಆನ್ ದಿ ರೆವಲ್ಯೂಷನ್ಸ್ ಆನ್ ದಿ ರೆವಲ್ಯೂಷನ್ಸ್ ಆಫ್ ಹೆವೆನ್ಲಿ ಆರ್ಬಸ್ ಅಂತಕ್ಕಂಥದ್ದು ಆಫ್ ಆಫ್ ಹೆವೆನ್ಲಿ ಹೆವೆನ್ಲಿ ಆರ್ಬಸ್ ಅಂತಕ್ಕಂಥದ್ದು ಈತನ ಒಂದು ಪ್ರಸಿದ್ಧ ಕೃತಿ ಅಂತ ಹೇಳ್ಬೋದು ಇನ್ನು ವಿಲಿಯಂ ಹಾರ್ವೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ವಿಲಿಯಂ ಹಾರ್ವೆ ದೇಹ ರಚನಾಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ ಇವನು ಏನು ಮಾಡ್ತಾರೆ ಅಂದರೆ ಮಾನವನ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಕಂಡುಹಿಡ್ತಾನೆ ಸಾಕಷ್ಟು ಗೊತ್ತಿರ್ಬೋದು ಜನರಿಗೆ ರಕ್ತ ಪರಿಚಲನೆ ಮಾನವನ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಕಂಡಿಡ್ತಾನೆ ಈತ ದೇಹ ರಚನಾಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ ಅಲ್ಲದೆ ಹೃದಯ ಮತ್ತು ರಕ್ತ ಪರಿಚಲನ ಕೃತಿಯನ್ನು ಕೂಡ ರಚನೆ ಮಾಡ್ತಾನೆ ಯಾರು ಈ ಒಂದು ವಿಲಿಯಂ ಹಾರ್ವೆ ಅಂತಕ್ಕಂಥವನು ನೆಕ್ಸ್ಟ್ ಯಾರಂದರೆ ಜಾನ್ ಕೆಪ್ಲರ್ ಜಾನ್ ಕೆಪ್ಲರ್ ಈತ ಒಬ್ಬ ಗಣಿತಜ್ಞ ಮತ್ತು ಖಗೋಳ ವಿಜ್ಞಾನಿ ಕೂಡ ಹೌದು ಖಗೋಳಶಾಸ್ತ್ರಗಳಿಗೆ ತಳದ ಹಾಕಿ ಕೋಪರ್ ನಿಕಸ್ನ ಸಿದ್ಧಾಂತವನ್ನು ಒಪ್ಪಿ ಅದನ್ನು ಸುಧಾರಿಸ್ತಾನೆ ಯಾರು ಈ ಕ್ಯಾಪ್ಲರು ಇನ್ನು ಡೆಕಾಡ್ನ ಬಗ್ಗೆ ನೋಡ್ತಾರೆ ಡೆಕಾಡು ಡೆಕಾರ್ಡ್ ಈತನ ಫ್ರಾನ್ಸಿನ ಒಂದು ಸಂಶಯ ಪದ್ಧತಿಯನ್ನು ತೊಡೆದುಹಾಕಿ ಹಳೆಯ ಒಂದು ನಂಬಿಕೆಗಳನ್ನ ಸಂಶಯದಿಂದ ನೋಡ್ತಕ್ಕಂಥ ಅಗತ್ಯವನ್ನು ಒತ್ತಿ ಹೇಳ್ತಾನೆ ಅಂತಕ್ಕಂಥದ್ದು ನೋಡ್ಬೋದು ಜೊತೆಗೆ ಅವನು ರೇಖಾ ಗಣಿತ ವಿಶ್ಲೇಷಣೆಯನ್ನು ಮಂಡಿಸ್ತಾನೆ ಈತ ಆಧುನಿಕ ಜಾಮಿತಿ ಮತ್ತು ಅನ್ಲಿಟಿಕಲ್ ಜಾಮಿತಿಗಳನ್ನ ಬೆಳೆಸ್ತಾನೆ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ನಾಲ್ಕು ವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ಬೋದಾಗಿದೆ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ ಖಗೋಳ ವಿಜ್ಞಾನದ ಪಿತಾಮಹ ಅಂತ ಕೇಳಿದ್ದಾರೆ ಖಗೋಳ ವಿಜ್ಞಾನದ ಪಿತಾಮಹ ಎಸ್ ಖಗೋಳ ವಿಜ್ಞಾನದ ಪಿತಾಮಹ ಅಂತ ಯಾರನ್ನ ಕರಿತಾರೆ ಅಂತ ಹೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಗೆಲಿಲಿಯೋ ಗೆಲಿಲಿಯೋ ಗೆಲಿಲಿ ಅಂತ ಈತನನ್ನು ಪೂರ್ಣವಾಗಿ ಕರಿತೀವಿ ನಾವು ಗೆಲೀಲಿಯೋ ಅಂತ ಕರಿತೀವಿ ಗೆಲಿಲಿಯೋ ಗೆಲಿಲಿ ಈತ ಇಟ್ಲಿ ದೇಶದವರು ಈತನ ಪೂರ್ಣ ಹೆಸರು ಗೆಲಿಯೋ ಗೆಲ್ಲಿ ಅಂತೇಳಿ ಈತ ಖ್ಯಾತ ಭೌತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದ ಅಂತಕ್ಕಂಥದ್ದು ನೋಡ್ಬೋದು ನಂತರ ಇಲ್ಲಿ ಪಡುವ ವಿಶ್ವವಿದ್ಯಾಲಯಕ್ಕೆ ಅಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸ್ತಾನೆ ಅಂತಕ್ಕಂಥದ್ದು ನೋಡ್ಬೋದು ಇನ್ನು ದೂರದರ್ಶಕ ಯಂತ್ರವನ್ನು ಅನ್ವೇಷಣೆ ಮಾಡಿದ್ದು ನಿಮ್ಗಾಗಲೇ ಗೊತ್ತಿದೆ ಈತನ ಬಗ್ಗೆ ಕೂಡ ಪ್ರಶ್ನೆ ಬರ್ಬೋದು ಗೆಲಿಲ್ಲಿನ ಟೆಲಿಸ್ಕೋಪ್ ಅಂತಕ್ಕಂಥದ್ದು ಇನ್ನು ಜಗತ್ತಿನ ಎರಡು ವ್ಯವಸ್ಥೆಗಳ ಒಂದು ಬಗ್ಗೆ ಸಂಭಾಷಣೆ ಅಂತಕ್ಕಂಥ ಕೃತಿಯನ್ನು ಕೂಡ ಬರೀತಾನೆ ಜಗತ್ತಿನ ಯಾವುದು ಜಗತ್ತಿನ ಜಗತ್ತಿನ ಎರಡು ವ್ಯವಸ್ಥೆಗಳ ಎರಡು ವ್ಯವಸ್ಥೆಗಳ ಬಗ್ಗೆ ಸಂಭಾಷಣೆ ಅಂತಕ್ಕಂಥ ಒಂದು ಕೃತಿಯನ್ನು ಏನು ಮಾಡ್ತಾರೆ ಅಂದರೆ ಬರಿತಾನೆ ಸಂಭಾಷಣೆ ಎಸ್ ಇದನ್ನು ನೋಡ್ಕೊಳ್ಬೋದು ನಂತರದಲ್ಲಿ ಈ ಕೃತಿಯನ್ನು ಬರೆದು ಏನು ಮಾಡ್ತಾನೆ ಅಂದರೆ ಆಕಾಶ ಮಿಲ್ಕಿ ವೇಯನ್ನು ಗುರುತಿಸ್ತಾನೆ ಮಿಲ್ಕಿ ವೇನ ಗುರುತಿಸ್ತಾನೆ ಜೊತೆಗೆ ಗುರುಗ್ರಹದ ನಾಲ್ಕು ಉಪಗ್ರಹಗಳು ಮತ್ತು ಚಂದ್ರನ ಮೇಲ್ಮೆಯನ್ನು ಶೋಧಿಸ್ತಾನ ಅಂತಕ್ಕಂಥದ್ದು ನೋಡ್ಬೋದು ಇನ್ನು ಸರ್ ಐಸ್ಯಾಕ್ ನ್ಯೂಟನ್ ಬಗ್ಗೆ ನೋಡೋದಾದ್ರೆ ಸರ್ ಐಸಾಕ್ ನ್ಯೂಟನ್ ಕೂಡ ಒಬ್ಬ ಗಣಿತಶಾಸ್ತ್ರಜ್ಞ ಖಗೋಳ ಮತ್ತು ಬೌದ್ಧ ವಿಜ್ಞಾನಿ ಅಂತ ಹೇಳ್ಬೋದು ಭೂಮಿಯ ಗುರುತ್ವಾಕರ್ಷಣೆ ಸಿದ್ಧಾಂತವನ್ನು ನ್ಯೂಟನ್ ಏನು ಮಾಡ್ತಾರೆ ಅಂದರೆ ಶೋಧಿಸ್ತಾನ ಅಂತಕ್ಕಂಥದ್ದು ನೀವು ಗಮನದಲ್ಲಿ ಹೇಳ್ಬೇಕಾಗತ್ತೆ ನೀನು ಪ್ರಿನ್ಸಿಪ್ ಮೆಥಮೆಟಿಕೋ ಯೂನಿವರ್ಸಲಿಸೋ ಮತ್ತು ದಿ ಮೆಥಡ್ ಆಫ್ ಫಂಕ್ಷನ್ ಆ್ಯಂಡ್ ಡೆಫಿನೆಟ್ ಸೀರೀಸ್ ಅಂತಕ್ಕಂಥದ್ದು ನ್ಯೂಟನ್ನ ಕೃತಿಗಳು ಅಂತೇಳಿ ನೆನ್ಪಡಬೇಕಾಗತ್ತೆ ಇನ್ನು ನ್ಯೂಟನ್ನ ಚಲನೆ ಮೂರು ನಿಯಮಗಳ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಅದರ ಬಗ್ಗೆ ಕೂಡ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಸೈನ್ಸ್ ವಿಭಾಗದಲ್ಲಿ ಕೇಳ್ತಾ ಹೋಗ್ತಾರೆ ಇನ್ನು ಸರ್ ಸಿ ವಿ ರಾಮನವರು ಭಾರತದ ಪ್ರಮುಖ ವಿಜ್ಞಾನಿ ಹೌದು ಜಾನ್ ಕೆಪ್ಲರ್ ಬಗ್ಗೆ ನೋಡಿದ್ವಿ ರಾಮ್ಯ ಎಫೆಕ್ಟ್ ಬಗ್ಗೆ ನೀವು ಕೇಳಿರ್ಬೋದು ಇನ್ನು ಮುಂದಿನ ಪ್ರಶ್ನೆ ಮತ ಸುಧಾರಣೆಯ ಪಿತಾಮಹ ಅಂತ ಕೇಳಿದ್ದಾರೆ ಮತ ಸುಧಾರಣೆಯ ಪಿತಾಮಹ ಯಾರು ಪೆಟ್ರಾರ್ಕ್ ಮಾರ್ಟಿನ್ ಲೂಥರ್ ಜಾನ್ ವೈಕ್ಲಿಫ್ ಮತ್ತು ವಿಲಿಯಮ್ ಟೈಂಡನ್ ಅಂತ ಕೊಟ್ಟಿದ್ದಾರೆ ಮತ ಸುಧಾರಣೆಯ ಪಿತಾಮಹ ಎಸ್ ಸರಿ ಉತ್ತರ ಯಾವುದು ಮತ ಸುಧಾರಣೆ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಎಸ್ ಸ್ನೇಹಿತರೆ ನಿಮ್ಮ ಹತ್ರ ಸರಿಯಾಗಿದೆ ಸರಿಯಾದಂಥ ಉತ್ತರ ಮಾರ್ಟಿನ್ ಲೂಥರ್ ಇಲ್ಲಿ ಪೆಟ್ರಾರ್ ನನ್ನ ಪುನರುಜ್ಜೀವನದ ಪಿತಾಮಹ ಅಂತ ಕರಿತಾರೆ ಏನು ಪುನರುಜ್ಜೀವನದ ಪಿತಾಮಹ ಪುನರುಜ್ಜೀವನ ಪುನರುಜ್ಜೀವನದ ಪಿತಾಮಹ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ ಆದರೆ ಮಾರ್ಟಿನ್ ಲೂಥರ್ ನನ್ನ ಮತ ಸುಧಾರಣೆಯ ಪಿತಾಮಹ ಅಂತ ಕರಿತಾರೆ ಮತ ಸುಧಾರಣೆ ಒಂದು ಪಿತಾಮಹ ಪ್ರೊಟೆಸ್ಟೆಂಟ್ ಚಳುವಳಿಯ ನಾಯಕತ್ವವನ್ನು ವಹಿಸ್ಕೋತಾರೆ ಪ್ರೊಟೆಸ್ಟನ್ಸ್ ಒಂದು ಪಂಥದ ಸ್ಥಾಪಕರು ಕೂಡ ಹೌದು ಯಾರು ಮಾರ್ಟಿನ್ ಲೂಥರ್ ಅವರು ಇನ್ನು ಪೋಪರ ಒಂದು ಅಧಿಕಾರವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಶ್ನಿಸಿದವರು ಕೂಡ ಯಾರಂದರೆ ಮಾರ್ಟಿನ್ ಲೂತರ್ ಅಂತಕ್ಕಂಥವ್ರು ಪೋಪನಿಗೆ ತೊಂಬತ್ತೈದು ಪ್ರಶ್ನಾವಳಿಗಳ ಬಗ್ಗೆ ಇವರು ಸಿದ್ಧಪಡಿಸ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ಪ್ರೊಟೆಸ್ಟೆಂಟ್ ಒಂದು ಚಳವಳಿಯನ್ನು ಪ್ರೊಟೆಸ್ಟೆಂಟ್ ಅಂತಕ್ಕಂಥದ್ದು ಏನೋ ಈ ಒಂದು ಏನು ಕ್ರೈಸ್ತ ಧರ್ಮ ಬರುತ್ತೆ ಕ್ರೈಸ್ತ ಧರ್ಮದಲ್ಲಿ ಏನು ಪಂಗಡಗಳು ಬರುತ್ತೆ ಅಲ್ಲಿ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಅಂತ ಬರುತ್ತೆ ಸೊ ಪ್ರೊಟೆಸ್ಟೆಂಟಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥವ್ರು ಮಾರ್ಟಿನ್ ಲೂತರು ಇವರನ್ನು ಮತ ಸುಧಾರಣೆಯ ಒಂದು ಪಿತಾಮಹ ಅಂತ ಕೊಡ್ತಾರೆ ಜೊತೆಗೆ ಪ್ರೊಟೆಸ್ಟೆಂಟ್ ಮತದ ಒಂದು ಸ್ಥಾಪಕ ಕೂಡ ಅಂತ ಕರಿತಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇನ್ನು ಜಾನ್ ವೈಕ್ಲಿಫ್ನನ್ನು ಮತ ಸುಧಾರಣೆ ಉಷಾ ತಾರೆ ಅಂತ ಕೂಡ ಇವ್ರನ್ನ ಕರಿತಾರೆ ಜಾನ್ ವೈಕ್ಲಿಫ್ನ ಜಾನ್ ವೈಕ್ಲಿಫು ಜಾನ್ ವೈಕ್ಲಿಫ್ ಏನು ಮತ ಸುಧಾರಣೆಯ ಉಷಾ ತಾರೆ ಅಂತ ಕೂಡ ಕರೀತಾರೆ ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಜಾನ್ ವೈಕ್ಲಿಫ್ನು ಯಾವ್ದಾದ್ರು ಒಂದು ಪ್ರಶ್ನೆಯ ಮಲ್ಟಿಪಲ್ ಚಾಯ್ಸಲ್ಲಿ ಜಿ ಪಿ ಎಸ್ ಟೋರ್ನಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಎಸ್ ಮುದ್ದಿನ ಒಂದು ಪ್ರಶ್ನೆ ಹೋಗಿದರೆ ವಿಶ್ವ ವ್ಯಾಪಾರದ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ವಿಶ್ವ ವ್ಯಾಪಾರದ ಒಡೆಯ ನಿಮ್ಮ ಅಕ್ಕಿಗಳು ಅಮೇರಿಕ ಕೊಟ್ಟಿದ್ದಾರೆ ಇಂಗ್ಲೆಂಡು ನ್ಯೂಜಿಲೆಂಡು ಸ್ವಿಜರ್ಲೆಂಡು ನಾವು ಜಾಗತಿಕ ಒಂದು ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಸೊ ಜಾಗತಿಕತೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ಉತ್ತರ ಯಾವುದು ಈಗ ನಾವು ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳಿದಾಗ ವಿಶ್ವ ವ್ಯಾಪಾರದ ಒಡೆಯ ಅಂತೇಳಿ ಸಡನ್ಲಿ ಅಮೇರಿಕಾ ಅಂತ ಹೋಗ್ಬಿಡ್ತೀವಿ ಯಾಕಂದರೆ ಅಮೇರಿಕ ಏನು ಇದು ಅತ್ಯಂತ ಶಕ್ತಿಶಾಲಿ ಅಂತ ರಾಷ್ಟ್ರ ಅಂತ ಹೇಳ್ಬೋದು ಜೊತೆಗೆ ಪ್ರಸ್ತುತವಾಗಿ ಸಾಕಷ್ಟು ಒಂದು ನಿರ್ಣಾಯಕ ಪಾತ್ರ ನಿರ್ವಹಿಸಲು ಅಮೆರಿಕ ತನ್ನದೇ ಅಂತ ಪಾತ್ರವನ್ನು ಬೀರ್ತಾಯಿದೆ ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ವಿಶ್ವ ವ್ಯಾಪಾರದ ಒಡೆಯ ಅಂತೇಳಿ ಇಂಗ್ಲೆಂಡನ್ನು ಕರಿತಾ ಇದ್ದರು ಯಾವುದು ಇಂಗ್ಲೆಂಡ್ ಆರಂಭದಲ್ಲಿ ವ್ಯಾಪಾರದಲ್ಲಿ ತೊಡಗಿದ್ದರಿಂದಾಗಿ ಇಂಗ್ಲೆಂಡ್ ಅಪಾರ ಸಂಪತ್ತನ್ನು ಗಳಿಸ್ಕೊಳ್ತದೆ ಹೀಗಾಗಿ ವಿಶ್ವ ವ್ಯಾಪಾರದ ಒಡೆಯ ಅಥವಾ ಕಡಲ ರಾಣಿ ಅಂತ ಕೂಡ ಇದನ್ನು ಕರಿತಾರೆ ಕಡಲ ರಾಣಿ ಅಂತ ಕೂಡ ಇದನ್ನು ಕರಿತಾರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಸ್ಪಿನ್ನಿಂಗ್ ಜನ್ನಿ ಎಂಬ ಯಂತ್ರವನ್ನು ಕಂಡುಹಿಡಿದವರು ಅಂತ ಹೇಳಿದ್ದಾರೆ ಸ್ಪಿನ್ನಿಂಗ್ ಜನ್ನಿ ನಿಮ್ಮ ಆಯ್ಕೆಗಳು ಜೇಮ್ಸ್ ಹಾರ್ಗ್ರೀವ್ಸು ಎಡಮಂಡ್ ಕಾಟ್ರೂ ಜಾನ್ಸ್ ಕೆ ಮತ್ತು ಟೆನೆಂಟ್ ಅಂತ ಕೊಟ್ಟಿದ್ದಾರೆ ಸರಿಯಾದಂಥ ಉತ್ತರ ಯಾವುದು ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನು ಕಂಡುಹಿಡಿದವರು ಎಸ್ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಜೇಮ್ಸ್ ಹಾರ್ಗ್ರೀವ್ಸು ಜೇಮ್ಸ್ ಹಾರ್ಗ್ರೀವ್ಸ್ ಎಂಬವರು ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಸ್ಪಿನ್ನಿಂಗ್ ಜೆನ್ನಿ ಅಂತಕ್ಕಂಥ ಒಂದು ಯಂತ್ರವನ್ನು ಕಂಡುಹಿಡಿತಾನೆ ಅದು ಏಕಕಾಲದಲ್ಲಿ ಎಂಟು ದಾರಗಳನ್ನು ತೆಗೆಯುತ್ತಿತ್ತು ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲಿ ಇಂಗ್ಲೆಂಡ್ನಲ್ಲಿ ಇಪ್ಪತ್ತು ಸಾವಿರ ನೇಯ್ಗೆ ಯಂತ್ರಗಳಿದ್ದವು ಅಂತಕ್ಕಂಥದ್ದು ನೋಡ್ಬೋದು ಇನ್ನು ಜಾನ್ಸ್ಕೆ ನೋಡ್ತಾ ಇದ್ರ ಜಾನ್ಸ್ಕೆ ಆಪ್ಷನ್ ಸಿ ಇವರು ಚಲಿಸುವ ಲಾಳವನ್ನು ಕಂಡುಹಿಡ್ತಾರೆ ಚಲಿಸುವ ಲಾಳ ಚಲಿಸುವ ಲಾಳ ಫ್ಲೈಯಿಂಗ್ ಶಟಲ್ ಅಂತ ಕರಿತಾರೆ ಇನ್ನು ಫ್ಲೈಯಿಂಗ್ ಶಟಲ್ ಇದೊಂದು ನೇಗೆ ಯಂತ್ರ ಇನ್ನು ಬಟ್ಟೆ ನೇಯ್ತಿರ್ಬೇಕಾದ್ರೆ ನೇಗೆ ಯಂತ್ರ ನೇಕಾರನು ಲಾಳವನ್ನು ಹಿಡಿದು ಎಸ್ ಎಳೆದರೆ ಸಾಕು ಶಟಲ್ ತನ್ನ ಪಾಡಿ ಕೆಲಸವನ್ನು ಮಾಡ್ತಾ ಇತ್ತು ಅಂತಕ್ಕಂಥದ್ದು ನೋಡ್ಬೋದು ಇನ್ನು ನೆಕ್ಸ್ಟ್ ಜ ಯಾರು ಎಡ್ಮಂಡ್ ಕಾಟ್ ಅವರು ಬರಿದ್ದಾರೆ ಎಡ್ಮಂಡ್ ಕಾಟ್ ಯಾರು ಎಡ್ಮಂಡ್ ಅವರು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಪಾದ್ರಿ ಎಡ್ಮಂಡ್ ಕಾಟವರು ರೈಟ್ ಎಂಬತ್ತನು ಪವರ್ ಲೂಮನ್ನು ಕಂಡುಹಿಡ್ತಾನೆ ಇನ್ನು ಪವರ್ ಲೂಮು ಪವರ್ ಲೂಮ್ ಏನು ಕಂಡು ಪವರ್ ಲೂಮ್ ಅಂತಕ್ಕಂಥವ್ನು ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಕೋತೀನಿ ಇನ್ನು ನಂತರದಲ್ಲಿ ಟೇನೆಂಟ್ ಅಂತಕ್ಕಂಥ ಒಬ್ಬ ಬರ್ತಾನೆ ಟೇನೆಂಟು ಟೇನೆಂಟ್ ಏನು ಮಾಡ್ತಂದ್ರೆ ರಾಸಾಯನಿಕ ದ್ರವ್ಯಗಳನ್ನು ಬಳಸಿ ಬಟ್ಟೆಗೆ ಬಣ್ಣ ಹಾಕ್ತಕ್ಕಂಥ ಒಂದು ಆಧುನಿಕ ವಿಧಾನವನ್ನು ಕಂಡುಹಿಡ್ತಾನೆ ಇನ್ನು ರಾಸಾಯನಿಕ ಒಂದು ದ್ರವ್ಯಗಳನ್ನು ಬಳಸಿ ಬಟ್ಟೆಗೆ ಬಣ್ಣ ಹಾಕ್ತಕ್ಕಂಥ ಆಧುನಿಕ ವಿಧಾನವನ್ನು ಏನು ಮಾಡ್ತಾರೆ ಅಂದರೆ ಕಂಡು ಹಿಡಿತಾನಂತಕ್ಕಂಥದ್ದು ನಾವು ನೋಡ್ಬೋದು ಎಸ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ ಜಗತ್ತಿನ ಮೊಟ್ಟ ಮೊದಲ ಸರಕು ಮತ್ತು ಪ್ರಯಾಣಿಕರನ್ನು ಹೊಸ ಪ್ರಥಮ ರೈಲು ಇವುಗಳ ಮಧ್ಯೆ ಸಂಚರಿಸಿತ್ತು ಅಂತೇಳಿ ಹೇಳ್ತಾರೆ ಹೊತ್ತ ಜಗತ್ತಿನ ಮೊಟ್ಟ ಮೊದಲ ಒಂದು ಸರಕು ಮತ್ತು ಪ್ರಯಾಣಿಕರನ್ನು ಹತ್ತಂಥ ಈ ಒಂದು ಪ್ರಥಮ ರೈಲು ಇವುಗಳ ಮಧ್ಯೆ ಸಂಚರಿಸಿತ್ತು ಎಸ್ ಭಾರತಕ್ಕೆ ಬಂದಾಗ ನೀವು ಹೇಳ್ತೀರಾ ಮುಂಬೈ ಟು ಥಾನಾ ಅಂತೇಳಿ ಅದರಲ್ಲಿ ಪ್ರಶ್ನೆ ಕೇಳಿದಾರೆ ಜಗತ್ತಿನ ಮೊಟ್ಟ ಮೊದಲ ರೈಲು ಅಂತ ಕೇಳಿದ್ದಾರೆ ರೈಲು ಇಂಜಿನ್ನ ಆವಿಷ್ಕಾರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ನೋಡಬೇಕಾಗತ್ತೆ ರೈಲು ಬಂಡಿಯನ್ನು ನಿರ್ಮಿಸಿದವರು ಯಾರು ರೈಲು ಬಂಡಿಯನ್ನು ನಿರ್ಮಿಸಿದವರು ರಿಚರ್ಡ್ ರಿಚರ್ಡ್ ಥ್ರೇವಿ ಥಿಕ್ ರಿಚರ್ಡ್ ಥ್ರೇವಿ ಥಿಕ್ ರಿಚರ್ಡ್ ಥ್ರೇವಿ ತಿಕ್ ಅವರು ರೈಲು ಬಂಡಿಯನ್ನು ನಿರ್ಮಿಸ್ತಾರೆ ರೈಲು ಗಾಡಿ ಗಂಟೆ ಇವ್ರಿಗೆ ರೈಲು ಗಾಡಿ ಏನು ಮಾಡ್ತಾ ಅಂದರೆ ಗಂಟೆಗೆ ಹನ್ನೆರಡರಿಂದ ಹದಿನೈದು ಮೈಲಿಯಂತೆ ಹತ್ತು ಟನ್ ವಸ್ತುಗಳನ್ನು ಹಾಗೂ ಎಪ್ಪತ್ತು ಪ್ರಯಾಣಿಕರನ್ನು ಹೊತ್ತು ಹೊತ್ಸಾಕ್ತಾಯಿತ್ತು ಹನ್ನೆರಡರಿಂದ ಹದಿನೈದು ಮೈಲಿ ಅಂದರೆ ಒಂದು ಮೈಲಿಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರು ಅಂದರೆ ಹನ್ನೆರಡು ಮೈಲಿಗೆ ಎಷ್ಟಾಯಿತು ನಿಯರ್ ಏಯ್ಟಿ ಫೈವ್ವರೆಗೆ ಆಗುತ್ತೆ ಸೊ ಕ್ಯಾಲ್ಕುಲೇಷನ್ ಮಾಡಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಕ್ಯಾಂಡಿಡೇಟ್ಸ್ ಯಾರಾದರೂ ಇದ್ದರೆ ಸೊ ಹನ್ನೆರಡರಿಂದ ಹದಿನೈದು ಮೈಲಿಗೆ ಹೋಗ್ತಾ ಇತ್ತು ಅಂತಕ್ಕಂಥದ್ದು ನೋಡ್ಬೋದು ಇನ್ನು ರೈಲು ಇಂಜನ್ ಇನ್ನು ಸುಧಾರಿತ ರೈಲು ಇಂಜನ್ ನೋಡಿದ್ರೆ ಚಾರ್ಜ್ ಸ್ಟಿವನ್ಸನ್ ಸುಧಾರಿತ ರೈಲು ಇಂಜನ್ ಯಾರು ಕಂಡು ಹಿಡಿದ್ರು ಜಾರ್ಜ್ ಜಾರ್ಜ್ ಯಾರು ಜಾರ್ಜ್ ಸ್ಟೀವನ್ಸನ್ ಜಾರ್ಜ್ ಸ್ಟೀವನ್ಸನ್ ಇತ ಸುಧಾರಿತ ರೈಲು ಎಂಜಿನನ್ನು ಕಂಡುಹಿಡಿತಾನೆ ಈತನ ಗಾಡಿ ಏನಂದರೆ ತೊಂಬತ್ತು ಡ್ಯಾನ್ ಭಾರ ಬರ್ತಾ ಇತ್ತು ಜೊತೆಗೆ ಗಂಟೆಗೆ ಹನ್ನೆರಡು ಮೈಲಿ ದೂರ ಕ್ರಮಿಸ್ತಾ ಇತ್ತು ಅಂತಕ್ಕಂಥದ್ದು ನೆನಪಿಡಬೇಕಾಗತ್ತೆ ಇನ್ನು ಇಲ್ಲಿ ಪ್ರಶ್ನೆ ಕೇಳಿದರೆ ಜಗತ್ತಿನ ಮೊಟ್ಟ ಮೊದಲ ಸರಕು ಮತ್ತು ಪ್ರಯಾಣಿಕರನ್ನು ಹೊಸ ಪ್ರಥಮ ರೈಲು ಇವುಗಳ ಮಧ್ಯ ಸಂಚರಿಸಿತ್ತು ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಯಾವುದ್ರಿ ಎಸ್ ನಿಮೋತ್ತರ ಥರ ಸ್ನೇಹಿತರೆ ಮ್ಯಾಂಚೆಸ್ಟರ್ ಮತ್ತು ಲಿವರ್ ಫುಲ್ ಅಂತಕ್ಕಂಥದ್ದು ಮ್ಯಾಂಚೆಸ್ಟರ್ ಮತ್ತು ರಿವಲ್ ಫೋರು ಲಿವರ್ ಫುಲ್ ಹದಿನೆಂಟುನೂರ ಮೂವತ್ತರಲ್ಲೇ ಯಾವಾಗ ಹದಿನೆಂಟುನೂರ ಮೂವತ್ತರಲ್ಲೇ ಒಂದು ಇವರುಗಳ ಮಧ್ಯೆ ಓಡಾಡ್ತದೆ ರೈಲು ಇಂಜಿನ್ ಶೋಧನೆ ಸಾರಿಗೆ ಕ್ಷೇತ್ರದಲ್ಲಿ ಅನೇಕ ಒಂದು ಕ್ರಾಂತಿಕಾರಿ ಬದಲಾವಣೆಗಳು ಕೂಡ ತರ್ತದೆ ಸರಕು ಸಾಗಾಣಿಕೆಯನ್ನು ಸುಗಮಗೊಳ್ತದೆ ಜಾರ್ಜ್ ಒಂದು ಸ್ಟಿವನ್ಸನ್ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ರಾಕೆಟನ್ನು ಕೂಡ ನಿರ್ಮಿಸ್ತಾನೆ ಅಂತಕ್ಕಂಥದ್ದು ನೋಡ್ಬೋದು ಜಾರ್ಜ್ ಸ್ಟಿವನ್ಸನ್ನು ಇನ್ನು ರುಡಾಲ್ಫ್ ಅಂತಕ್ಕಂಥವ್ರು ರುಡಾಲ್ಫ್ರು ರುಡಾಲ್ಫ್ ಅವ್ರು ರುಡಾಲ್ಫ್ ಏನು ಮಾಡ್ತಾನಂದ್ರೆ ಡೀಸೆಲ್ ಇಂಜಿ ಡೀಸೆಲ್ ಇಂಜಿನನ್ನು ಏನು ಮಾಡ್ತಾನೆ ಅಂದರೆ ಡೆವಲಪ್ ಮಾಡ್ತಾನೆ ರೈತ ರೈಟ್ ಸಹೋದರರು ವಿಮಾನವನ್ನು ಕಂಡಿಡಿದ್ದಾರೆ ಅದು ನಿಮ್ಗೆ ಗೊತ್ತು ಈಗಾಗಲೇ ಎಸ್ ಮುಂದಿನ ಪ್ರಶ್ನೆ ಹೋಗೋದಾದ್ರೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂಥ ವರ್ಷವನ್ನು ಕೇಳಿದ್ದಾರೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಹದಿನೇಳನೂರ ಎಪ್ಪತ್ನಾಲ್ಕು ಹದಿನೂರ ಎಪ್ಪತ್ತೈದು ಹದಿನೇಳು ಎಪ್ಪತ್ತೆರಡು ಹದಿನೇಳೂರ ಎಪ್ಪತ್ತಾರು ಎಸ್ ಸರಳ ಪ್ರಶ್ನೆ ಇದೆ ಪ್ರಮುಖ ಕ್ರಾಂತಿಕಾರಿಕ ಬದಲಾವಣೆಗಳು ಆಗ್ತವೆ ಅಂತಕ್ಕಂಥದ್ದು ಸರಿಯಂತ ಉತ್ತರ ಅದಂದರೆ ಹದಿನೇಳನೂರ ಎಪ್ಪತ್ತಾರು ಪ್ರಶಕ ಹದಿನೇಳೂರ ಎಪ್ಪತ್ತಾರರಲ್ಲಿ ಒಂದು ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ ಅಮೆರಿಕವನ್ನು ಯಾರೋ ಕೊಲಂಬಸ್ ಕಂಡು ಕಂಡುಹಿಡಿದ ನಂತರ ಯುರೋಪಿಯನವರು ಒಬ್ಬೊಬ್ಬರಾಗಿ ಹೊಸ ಖಂಡಕ್ಕೆ ಹೋಗಲು ಪ್ರಾರಂಭಿಸ್ತಾರೆ ಅಂತಕ್ಕಂಥದ್ದು ಅವರಲ್ಲಿ ಇಂಗ್ಲೀಷರು ಫ್ರೆಂಚರು ಸ್ಪೇನರು ಪೋರ್ಚುಗೀಸರು ಮತ್ತು ಡಚ್ಚರು ಪ್ರಮುಖವಾಗಿ ಬರ್ತಾರೆ ಇನ್ನು ಸಾಕಷ್ಟು ಅಲ್ಲಿಯೂ ಕೂಡ ಏನಂದರೆ ಹೋರಾಟ ಆಗ್ತದೆ ಸಾಕಷ್ಟು ಒಂದು ಕಾರಣಗಳು ಕೂಡ ಬರ್ತವೆ ರಾಜಕೀಯ ಇರ್ಬೋದು ಅದು ಸಾಮಾಜಿಕ ಇರ್ಬೋದು ಮಿಲ್ಟರಿ ಆಗಿರ್ಬೋದು ಎಲ್ಲ ಅಂಶಗಳು ಹೀಗಾಗಿ ಈ ಒಂದು ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ರೂವಾರಿ ಪ್ರಮುಖ ರೂವಾರಿಯಾರೋ ಅಮೇರಿಕ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ರುವಾರಿ ತತ್ವಜ್ಞಾನಿಗಳ ಪ್ರಭಾವ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ ಸೊ ಅದರಲ್ಲಿ ರುಸೋ ಆಗಿರ್ಬೋದು ವಾಲ್ಟೋ ಆಗಿ ವಾಲ್ಟೇರೋ ಆಗಿರ್ಬೋದು ಮಾಂಟೆಸ್ಕೋ ಆಗಿರ್ಬೋದು ಥಾಮಸ್ ಜಫರ್ಸನ್ ಆಗಿರ್ಬೋದು ಇವರೆಲ್ಲರೂ ಪ್ರಮುಖ ಪ್ರಭಾವವನ್ನು ಬೀರಿದ್ರು ಅಂತಕ್ಕಂಥದ್ದು ನಾನು ಹೇಳ್ಬೋದು ರೈಟಾ ಆದರೆ ಈ ಒಂದು ಥಾಮಸ್ ಜಪರ್ಸನ್ ಸುಪ್ರಸಿದ್ಧ ಅಮೆರಿಕನವರ ಸ್ವಾತಂತ್ರ್ಯ ಒಂದು ಘೋಷಣೆಯನ್ನು ಹೊರಡಿಸ್ತಾನೆ ಏನು ಅಂತಂದರೆ ಎಲ್ಲ ಮಾನವರು ಸರಿಸಮಾನರು ಪ್ರತಿಯೊಬ್ಬ ಜೀವಿಸುವ ಸ್ವಾತಂತ್ರ್ಯವಾಗಿ ಸುಖ ಪಡೆಯುವ ಮೊದಲಾದ ಹಕ್ಕುಗಳು ದೇವರಿಂದ ಪಡೆದಿರೋರು ಅಂತಕ್ಕಂಥದ್ದನ್ನು ಹೇಳ್ತಾನೆ ಅಮೆರಿಕನವರ ಸ್ವಾತಂತ್ರ್ಯ ಘೋಷಣೆ ಜುಲೈ ನಾಲ್ಕು ಹದಿನೇಳನೂರ ಎಪ್ಪತ್ತಾರಲ್ಲಿ ಮಾಡ್ಕೋತಾರೆ ಅಂತಕ್ಕಂಥದ್ದು ನೋಡ್ಬೋದು ನಂತರದಲ್ಲಿ ಜಾರ್ಜ್ ವಾಷಿಂಗ್ಟನ್ ಕೂಡ ಬರ್ತಾನೆ ಈತನ ಅಮೇರಿಕ ಕ್ರಾಂತಿ ಪುರುಷ ಅಂತ ಹೇಳಿ ಕರಿತಾರೆ ಯಾರನ್ನ ಜಾರ್ಜ್ ವಾಷಿಂಗ್ಟನನ್ನು ಅಮೇರಿಕ ಕ್ರಾಂತಿ ಪುರುಷ ಅಂತ ಕೂಡ ಕರೀತಾರೆ ಇದು ನಂತರದಲ್ಲಿ ಫ್ರಾನ್ಸಿನ ಕ್ರಾಂತಿ ಬಗ್ಗೆ ಗೊತ್ತಿರ್ಬೋದು ಫ್ರಾನ್ಸಿನ ಕ್ರಾಂತಿ ಕ್ರಿಸ್ತ ಶಕ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ನಡೀತದೆ ಅಲ್ಲಿ ನೆಪೋಲಿಯನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ ಇಲ್ಲಿ ಒಂದು ಹೇಳಿಕೆಯನ್ನು ಹೇಳಲಾಗತ್ತೆ ಯುರೋಪಿಯನ್ ಇತಿಹಾಸವು ಒಂದು ರಾಷ್ಟ್ರದ ಒಂದು ಘಟನೆಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಐಕ್ಯವಾಯಿತು ಆ ರಾಷ್ಟ್ರವೇ ಫ್ರಾನ್ಸ್ ಆಗಿತ್ತು ಆ ಘಟನೆಯ ಫ್ರೆಂಚ್ ಕ್ರಾಂತಿ ಆಗಿತ್ತು ಆ ವ್ಯಕ್ತಿಯ ನೆಪೋಲಿಯನ್ ಆಗಿತ್ತು ಅಂತಕ್ಕಂಥದ್ದನ್ನ ಹೇಳಲಾಗತ್ತೆ ಇನ್ನು ರಷ್ಯಾ ಕ್ರಾಂತಿ ಅಂತ ಬರುತ್ತೆ ಒಂದು ರಷ್ಯಾ ಕ್ರಾಂತಿ ಯಾವಾಗ ನಡೀತೀರಿ ರಷ್ಯಾ ಕ್ರಾಂತಿ ರಷ್ಯಾ ಕ್ರಾಂತಿ ಬಗ್ಗೆ ಕೇಳ್ಬೋದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ನಡೀತದೆ ಸೊ ಮೂರು ಪ್ರಮುಖ ಕ್ರಾಂತಿಗಳು ಮೇಲೆ ಮಹಾಯುದ್ಧಗಳು ಅದು ಕೂಡ ನಾವು ನೋಡ್ತೀವಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ಸಮಪಾಲು ಸಮಪಾಳು ಇವೆಲ್ಲ ಬರ್ತವೆ ಇನ್ನು ಮೂಲಭೂತ ಒಂದು ಕರ್ತವ್ಯಗಳನ್ನು ರಷ್ಯಾ ಒಂದು ನಾವು ಪಡ್ಕೊಂಡಿದ್ದೇವೆ ಅಮೆರಿಕದ ಮೂಲಭೂತ ಹಕ್ಕುಗಳನ್ನ ಪಡ್ಕೊಂಡಿದ್ದೇವೆ ಇದೆಲ್ಲವನ್ನು ನಾವು ಸಾಮಾನ್ಯವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಬೋಸ್ಟನ್ ಟೀ ಪಾರ್ಟಿ ಘಟನೆ ನಡೆದ ವರ್ಷ ಅಂತ ಹೇಳಿದ್ದಾರೆ ಬೋಸ್ಟನ್ ಟೀ ಪಾರ್ಟಿ ಎಸ್ ಬೋಸ್ಟನ್ ಟೀ ಪಾರ್ಟಿ ಮತ್ತು ಕ್ಯೂಬೆಕ್ ಇವೆಲ್ಲವೂ ಕೂಡ ಏನಂದರೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೀತಕ್ಕಂಥ ಸಂದರ್ಭದಲ್ಲಿ ನಡೀತದಂತಕ್ಕಂಥ ಬೋಸ್ಟನ್ ಟೀ ಪಾರ್ಟಿ ಘಟನೆ ಅಂತ ಕರೀತಾರೆ ತತ್ತಕ್ಷಣ ಕಾರಣ ಆಗಿತ್ತು ಇದು ಬೋಸ್ಟನ್ ಟೀ ಪಾರ್ಟಿ ಅಂದರೆ ಏನಾಗಿತ್ತು ಇಲ್ಲಿ ಟೀ ಮೇಲಿನ ತೆರಿಗೆಯನ್ನು ಪ್ರತಿಭಟಿಸಲು ವಸಾತುಗಾರರು ಎಲ್ಲ ರೇವು ಪಟ್ಟಣಗಳಲ್ಲಿ ಕಿಕ್ಕಿರಿದು ಸೇರ್ತಾರೆ ನ್ಯೂಯಾರ್ಕ್ ಮತ್ತು ಫಿಲಿಡೆಲ್ಪಿಯಾಗಳಲ್ಲಿ ಬಂದ ಹಡಗುಗಳನ್ನು ಹಿಂದಕ್ಕೆ ಕಳಿಸ್ತಾರೆ ಡಿಸೆಂಬರ್ ಹದಿನೇಳರ ಎಪ್ಪತ್ತ್ಮೂರರಲ್ಲಿ ಯಾವುದು ಸರಿ ಅಂತ ಹೋಗ್ತಾರೆ ಹದಿನೇಳರ ಎಪ್ಪತ್ತ್ಮೂರರಲ್ಲಿ ಬೋಸ್ಟನ್ಗೆ ಬಂದಂಥ ಒಂದು ಬಂದರು ಬಂದಂಥ ಒಂದು ಹಡಿಗೆ ಟೀ ಹಡಿಗೆ ಪಾಲ್ ರವರಿ ಎಂಬಾತನ ನಾಯಕತ್ವದಲ್ಲಿ ರೆಡ್ ಇಂಡಿಯನ್ನರಂತೆ ಐವತ್ತು ಮಂದಿ ವೇಷಧರಿಸಿ ಹಡಗಿ ಗಣಗಿ ಎಲ್ಲ ಮುನ್ನೂರ ನಲವತ್ತೊಂದು ಟೀ ಪೆಟ್ಟಿಗಳನ್ನು ಸಮುದ್ರಕ್ಕೆ ಎಸ್ತಾರೆ ಇದನ್ನು ಅಮೆರಿಕ ಕ್ರಾಂತಿಯಲ್ಲಿ ಬೋಸ್ಟನ್ ಟೀ ಪಾರ್ಟಿ ಅಂತೇಳಿ ಪ್ರಸಿದ್ಧತೆಯನ್ನು ಪಡೆದಿದೆ ಅಂತಕ್ಕಂಥದನ್ನ ನೋಡ್ಬೋದು ಎಸ್ ಸ್ನೇಹಿತರೆ ಇಲ್ಲಿವರೆಗೆ ಹದಿನೈದು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಮುಂದೆ ಇನ್ನೂ ಸಾಕಷ್ಟು ಅಂಶಗಳು ತರಲಿಕ್ಕಿದೆ ಧನ್ಯವಾದಗಳು ನಿಮ್ಮದೇ ಶುಭವಾಗಿರಲಿ